ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ಎಸ್, ಕಾನೂನು ಸ್ಪಂದನದಲ್ಲಿ ಇದೀಗ ಮಕ್ಕಳ ಮೇಲೆ ಆಗುವಂತಹ ದೌರ್ಜನ್ಯ ಆಗಿರ್ಬೋದು ಅಥವಾ ಮಾನಸಿಕ ಒತ್ತಡ ಆಗಿರ್ಬೋದು, ಪೋಷಕರ ಜವಾಬ್ದಾರಿ ಆಗಿರ್ಬೋದು, ಕಾನೂನು ಪ್ರಕಾರ ಹೇಗೆ ಇದೆ, ಅದಕ್ಕೆ ಯಾವ ರೀತಿಯ ಶಿಕ್ಷೆಗಳಿರುತ್ತೆ, ಯಾವ ರೀತಿಯ ಮಾನದಂಡಗಳಿರುತ್ತೆ, ಅದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡಬೇಕು. ನಮ್ಮ ಜೊತೆ ವಿಶೇಷವಾಗಿ ಇವತ್ತು ಸತೀಶ್ ಅವರು, ನ್ಯಾಯವಾದಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಇವರು ಖ್ಯಾತ ಟಿ ಎನ್ ಪೂಜಾರಿ ಅವರ ಜೊತೆ 10 ವರ್ಷ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದಾರೆ, ಈಗಲೂ ಮಾಡ್ತಾ ಇರುವಂಥವರು. ಬಹಳಷ್ಟು ನಾಲೆಜ್ ಇದೆ ವಕೀಲ ವೃತ್ತಿಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ. ಇಂಥ ಪ್ರಕರಣಗಳಿಗೆ ಯಾವ ರೀತಿಯಲ್ಲಿ ಒಂದು ಕಾನೂನು ಕ್ರಮ ಆಗಿರ್ಬೋದು, ಶಿಸ್ತು ಕ್ರಮ ಆಗಿರ್ಬೋದು, ಅಥವಾ ಒಂದು ಆಜ್ಞೆ ಆಗಿರ್ಬೋದು ಹೇಗೆ ಸಿಗುತ್ತೆ, ಮತ್ತೆ ಪೋಷಕರ ಜವಾಬ್ದಾರಿ ಏನು ಅನ್ನೋದ್ರ ಬಗ್ಗೆ ಮಾತಾಡಬೇಕು. ಎಸ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಎಸ್, ಈಗಾಗಲೇ ನೀವು ನೋಡಿರ್ಬೋದು ಮಕ್ಕಳ ಮೇಲೆ ಹಾಕುವಂತಹ ದೌರ್ಜನ್ಯಗಳು ಬಹಳಷ್ಟು ಹೆಚ್ಚಾಗ್ತಾ ಇದೆ. ಅಂತರ್ಜಾಲಗಳಲ್ಲೇ ನೋಡಿರ್ಬೋದು, ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ದಿವಸಕ್ಕೊಂದು ವಿಡಿಯೋಗಳು ಬರುತ್ತವೆ. ಅಂಗನವಾಡಿಯ ಕಾರ್ಯಕರ್ತರಾಗಿರ್ಬೋದು ಮಕ್ಕಳ ಮೇಲೆ ಆಗುವಂತಹ ದೌರ್ಜನ್ಯ, ಬೇಬಿ ಸಿಟ್ಟಿಂಗ್ ಅಲ್ಲಿ ಆಗಿರ್ಬೋದು ಮಕ್ಕಳ ಮೇಲೆ ಆಗುವ ದೌರ್ಜನ್ಯ ಆಗಿರ್ಬೋದು, ಇದನ್ನು ಹೇಗೆ ಈ ಪ್ರಕರಣಗಳನ್ನು ಕಾನೂನು ಅಡಿಯಲ್ಲಿ ಹೇಗೆ ಬಿಂಬಿಸಲಾಗ್ತದೆ ಅನ್ನುವಂಥದ್ದು ನೋಡಿ. ಈ ಮಕ್ಕಳ ಮೇಲೆ ಇಲ್ಲದಿದ್ರೆ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಇಲ್ಲದ್ರೆ ಮಹಿಳೆಯರ ಮೇಲೆ ಇವರ ಮೇಲೆ ಆಗುವಂಥ ಈ ದೌರ್ಜನ್ಯ ಏನಾಗಲಿ, ಇದರ ಬಗ್ಗೆ ಮಹಿಳೆಯರಿಗೆ ಮತ್ತು ಈ ಮಕ್ಕಳ ಪೋಷಕರಿಗೆ ಪ್ರಥಮವಾಗಿ ಮಾಹಿತಿ ಇರಬೇಕು. ಇಂತಹ ದೌರ್ಜನ್ಯಗಳು ಆದಾಗ ಹೇಗೆ ನಾವು ಅದನ್ನು ತಡೆಗಟ್ಟಬೇಕೆಂಬ ಮೂಲವಾದ ಬೇಸಿಕ್ ನಾಲೆಜ್ ಅವರಿಗೆ ಇರಬೇಕು. ಬೇಸಿಕ್ ನಾಲೆಜ್ ಇಲ್ಲದಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮಹಿಳೆಯರಿಗೆ ಈ ರೀತಿ ದೌರ್ಜನ್ಯ ಆದಾಗ ಅದನ್ನು ತಡೆಗಟ್ಟಲು ಬೇಕಾದಂತಹ ಬೇರೆ ಸಂಸ್ಥೆಗಳಿದೆ. ಈಗ ಪ್ರೊಟೆಕ್ಷನ್ ಆಫೀಸರ್ ಇದ್ದಾರೆ, ಮಹಿಳಾ ದೌರ್ಜನ್ಯವನ್ನು ತಡೆಯೋಗೋಸ್ಕರ ಸರ್ಕಾರದವರು ಮಹಿಳಾ ದೌರ್ಜನ್ಯವನ್ನು ದೌರ್ಜನ್ಯಕ್ಕೋಸ್ಕರನೇ, ಇಲ್ಲದಿದ್ರೆ ಅವರಾಗುವ ಅನ್ಯಾಯಕ್ಕೋಸ್ಕರ ಒಂದು ಸಪರೇಟ್ ಆದಂತಹ ಒಂದು ಪೊಲೀಸ್ ಠಾಣೆಯನ್ನು ಸಹ, ಮಹಿಳಾ ಠಾಣೆಯನ್ನು ಸಹ ಮಾಡಿದ್ದಾರೆ. ಹಾಗೆ ಈ ಮಕ್ಕಳ ದೌರ್ಜನ್ಯವನ್ನು ನಿಯಂತ್ರಿಸಲು ಈಗ ಜುವೆನಲ್ ಜಸ್ಟಿಸ್ ಬೋರ್ಡ್ ಉಂಟು, ಹಾಗೇನೆ ಅದಕ್ಕೆ ಪ್ರೊಟೆಕ್ಷನ್ ಆಫೀಸರ್ ಇದ್ದಾರೆ, ಕೌನ್ಸಿಲರ್ ಇದ್ದಾರೆ, ಹೀಗೆಲ್ಲ ಬೇರೆ ಬೇರೆ ವಿಧ ವಿಧವಾದಂತ ಒಂದು ಕಾನೂನಿನ ಚೌಕಟ್ಟನ್ನು ಮಾಡಿರ್ತಾರೆ. ಈ ಮಹಿಳೆಯರ ಮೇಲೆ ಏನಾದ್ರೂ ದೌರ್ಜನ್ಯ ಆದ್ರೆ ಪ್ರಪ್ರಥಮವಾಗಿ ಏನ್ ಮಾಡ್ಬೇಕಂತ ಒಂದು ಪ್ರಥಮವಾದ ಒಂದು ಕ್ವಶನ್ ಇರ್ಬೋದು. ಮಹಿಳೆಯರಿಗೆ ಒಂದು ವೇಳೆ ಅವರಿಗೆ ದೌರ್ಜನ್ಯ ಆದ್ರೆ, ಒಂದು ವೇಳೆ ಅವರಿಗೆ ಈ ಪೊಲೀಸ್ ಠಾಣೆಗೆ ಹೋಗದಂತ ಸಂದರ್ಭ ಏನಾದ್ರೂ ಒಂದು ಅಲ್ಲಿ ನಿರ್ಮಾಣವಾದ್ರೆ, ಆವಾಗ ಅವರಿಗೆ ಈಗ ಎಲ್ಲರ ಹತ್ರ ಮೊಬೈಲ್ ಇದೆ, ಈ ಪ್ರೊಟೆಕ್ಷನ್ ಆಫೀಸರ್ ನಂಬರ್ಸ್ಗಳು ಅಲ್ಲಿರ್ತದೆ, ಈಗ ಈ ಕಸ್ಟಮರ್ ಕೇರ್ ನಂಬರ್ ಹೇಗಿರ್ತದೆ, ಹಾಗೇನೆ ಪ್ರೊಟೆಕ್ಷನ್ ಆಫೀಸರ್ದು ನಂಬರು, ಮಹಿಳಾ ದೌರ್ಜನ್ಯವನ್ನು ತಡೆಯುವಂತಹ ಏನು ಆ ಸಂಸ್ಥೆ ಇದೆ ಅದರದ್ದು ನಂಬರ್ ಇದರಲ್ಲಿ ಮೊಬೈಲಲ್ಲಿ ಆಟೋಮ್ಯಾಟಿಕ್ ಆಗಿ ಬರ್ತಾ ಇರ್ತದೆ. ಈ ಕಸ್ಟಮರ್ ಕೇರ್ದು ನಂಬರ್ ಹೇಗೆಂಟು, ಈ ಹಾಗೇನೆ ಇದು ಸಹ ಪೊಲೀಸ್ ಆಫೀಸರ್ದು ನಂಬರ್ ಹಾಗೆ ಇದು ಇರ್ತದೆ. ಅಲ್ಲಿಗೆ ಇವರು ಫೋನ್ ಮಾಡಿ ತಿಳಿಸಿದ್ರೆ ಖುದ್ದಾಗಿ ಅವ್ರ ಮನೆಗೆ ಬಂದು ಇವರ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿ ಇವರನ್ನು ಅಲ್ಲಿಂದ ಮುಕ್ತಿ ಮಾಡುತ್ತಾರೆ. ಅವರೇ ಮನೆಗೆ ಬರ್ತಾರೆ. ಒಂದು ವೇಳೆ ಗಂಡನಿಂದ ಮಹಿಳೆಗೆ ತೊಂದರೆ ಆದ್ರೆ ಈಗ ಒಂದು ಸ್ಪೆಷಲ್ ಆಕ್ಟ್ ಅನ್ನು ಅನ್ಯಾಕ್ಟ್ ಮಾಡಿದ್ದಾರೆ, ಈ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಾಮ್ ಡೊಮೆಸ್ಟಿಕ್ ವಯಲೆನ್ಸ್ ಅಂತ. ಈ ಕಾನೂನಿನ ಅಡಿಯಲ್ಲಿ ಅವರಿಗೆ ಸಾಕಷ್ಟು ಆದಂತಹ ಸೌಲಭ್ಯಗಳನ್ನು ಈ ಸರ್ಕಾರದವರು ನೀಡಿರುತ್ತಾರೆ. ಇದರಲ್ಲಿ ಈ ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಾಮ್ ಡೊಮೆಸ್ಟಿಕ್ ವಯಲೆನ್ಸ್ ಅಲ್ಲಿ 75% ಆಫ್ ಏನು ಆ ಕಾನೂನಿನ ಲಾಭ ಅದು ಹೆಂಗಸರಿಗೆ ಇರುತ್ತೆ. ಇದರ ಅಡಿಯಲ್ಲಿ ಏನಾದ್ರೂ ಅವರು ಕೇಸ್ ಅನ್ನು ದಾಖಲಿಸಿದ್ರೆ ಈ ಪುರುಷರಿಗೆ ಇರುವಂತಹ ಮಿನಿಮಮ್ ಡಿಫೆನ್ಸ್ ಏನು, ಈ ನಾವು ಕಾನೂನಿನ ಒಂದು ಲಾಭ ಖಾಲಿ 25% ಮಾತ್ರ ಇರುವಂತದ್ದು. ಇದರಲ್ಲಿ ಪ್ರೊಟೆಕ್ಷನ್ ಆರ್ಡರ್ ಸಿಗ್ತದೆ. ಇದರಡಿಯಲ್ಲಿ ಏನಾದ್ರೂ ಕೇಸ್ ದಾಖಲು ಮಾಡಿದ್ರೆ ಪ್ರೊಟೆಕ್ಷನ್ ಆರ್ಡರ್ ಸಿಗ್ತದೆ, ಮಾನಿಟರಿ ರಿಲೀಫ್ ಸಿಗ್ತದೆ, ಕಾಂಪನ್ಸೇಷನ್ ಸಿಗ್ತದೆ. ಅದು ಅಲ್ಲದೆ ಇವರಿಗೆ ಏನು ಈ ಗಂಡನ ಮನೆಯಲ್ಲಿ ವಾಸ ಮಾಡಲು ಆಗುವುದೇ ಇಲ್ಲ ಅಂತ ಆದ್ರೆ ಅಂತ ಬೇರೆ ಅಂತ ಅವನ ಸ್ಟೇಟಸ್ಗೆ ತಕ್ಕಂತೆ ಅವಳಿಗೂ ಒಂದು ಸಮಾಜದಲ್ಲಿ ಬೇರೆ ಆದ ಜೀವನವನ್ನು ನಡೆಸಲು ಪೂರಕವಾಗುವಂತೆ ಅವಳಿಗೆ ಒಂದು ಮನೆ, ಅವಳಿಗೆ ಬೇಕಾದಂಥ ಖರ್ಚಿಗೆ ಬೇಕಾದಂಥ ಹಣ,
ಹೀಗೆ ಎಲ್ಲ ಕೊಡುವಂತಹ ಒಂದು ಅವಕಾಶಗಳು ಈ ಕಾಯ್ದೆಯಲ್ಲಿದೆ. ಮತ್ತೆ ಈ ಮಕ್ಕಳ ಮೇಲೆ ದೌರ್ಜನ್ಯ ಆದ್ರೆ ಏನ್ ಮಾಡ್ಬೇಕು? ಇದೀಗ ಹೆಚ್ಚಾಗಿರುವಂತದ್ದು ಅದೇ ನೀವು ನೋಡಿರ್ಬೋದು, ದಿನಂಪ್ರತಿ ಆಗಿರುವಾಗ ಬೆಳಗಾಗುವಾಗ ಇಲ್ಲಿ ಆತ್ಮಹತ್ಯೆ ಅನ್ನುವಂಥದ್ದು ಇನ್ನೊಂದು ಕಡೆಯಲ್ಲಿ, ದೌರ್ಜನ್ಯ ಅನ್ನುವಂಥದ್ದು ಇನ್ನೊಂದು ಕಡೆಯಲ್ಲಿ, ಇದು ಕೇಸ್ ರಿಜಿಸ್ಟರ್ ಆಗ್ತಲೇ ಇದೆ ಪ್ರತಿ ದಿನ. ಇದರ ಬಗ್ಗೆ ಪೋಷಕರು ಹೇಗೆ ಇದು ಮಾಡುವುದು, ಕಂಟ್ರೋಲ್ ಮಾಡಬಹುದು ಅಥವಾ ಇದನ್ನ ನಿಗಾ ವಹಿಸಬಹುದು? ಪೋಷಕರು ಈ ಮಕ್ಕಳ ಮೇಲೆ ಆಗುವಂತಹ ದೌರ್ಜನ್ಯವನ್ನು ತಡೆಗಟ್ಟಲು ಅವರೇ ಆದಂತ ಅವರಿಗೆ ಒಂದು ಈ ಸುರಕ್ಷಿತವಾದಂತಹ ಈ ವ್ಯವಸ್ಥೆಯನ್ನು ಹೇಗೆ ಕಲ್ಪಿಸುವುದಂತ ಈಗ ನೋಡಿ, ಎಷ್ಟು ಪ್ರೊಟೆಕ್ಷನ್ ಕೊಟ್ಟರು ಸಹ ಸಾಕಾಗುತ್ತಿಲ್ಲ. ದೌರ್ಜನ್ಯವನ್ನು ನಿಲ್ಲಿಸಲಿಕ್ಕೆ ಯಾರಾದ್ರೂ ಸಾಧ್ಯ ಇಲ್ಲ. ಅದು ಪೊಲೀಸರೇ ಇರಲಿ, ಪೊಲೀಸರ್ ಪ್ರೊಟೆಕ್ಷನ್ ಎಷ್ಟು ಕೊಟ್ಟರು ಸಹ ಮನೆಯೊಳಗಡೆ ಬಂದಾಗ ಯಾರಾದ್ರೂ ದೌರ್ಜನ್ಯ ಮಾಡಿದರೆ, ದೌರ್ಜನ್ಯ ಎನ್ನುವುದು ಈ ನಮಗೆ ಅದಕ್ಕೆ ಯೂನಿವರ್ಸಲ್ ಫಾರ್ಮುಲಾ ಏನಿಲ್ಲ. ದೌರ್ಜನ್ಯ ಹೇಳುದು ನಿಮ್ಮ ಮನಸ್ಥಿತಿ. ಈಗ ನಿಮ್ಗೆ ಒಂದು ವಿಷಯದ ಬಗ್ಗೆ ಏನು ಹೇಳಿದ್ರು ಸಹ ನಿಮ್ಗೆ ಅದು ಬೇಸರವಾಗಬಹುದು, ನನಗೆ ಆ ವಿಷಯದಲ್ಲಿ ಸ್ವಲ್ಪ ಹೇಳಿದ್ರೆ ಬೇಸರ ಆಗ್ಬೋದು. ಈ ದೌರ್ಜನ್ಯ ಹೇಳುದು ಒಂದು ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಚೇಂಜ್ ಆಗ್ತಾ ಹೋಗ್ತದೆ, ಬದಲಾವಣೆ ಆಗ್ತಾ ಹೋಗ್ತದೆ. ಇದಕ್ಕೆ ಇಂಥದ್ದೇ ಯಾರ್ ಸ್ಟಿಕ್ ಇಲ್ಲ. ಈ ದೌರ್ಜನ್ಯ ಅಂದ್ರೆ ಹೀಗೇನೆ ಆಗ್ಬೇಕು ಅಂತ. ಈ ಪೋಷಕರಿಗೆ ತಮ್ಮ ಮಗಳು ಸೆನ್ಸಿಟಿವ್ ಹೇಗೆ ಅಂತ ಗೊತ್ತಿರ್ತದೆ. ಹಾಗಾಗಿ ಅವರು ಒಂದು ವೇಳೆ ಈ ಮಕ್ಕಳಿಗೆ ದೌರ್ಜನ್ಯ ಆಗಿದೆ ಅಂತ ಗೊತ್ತಾದ್ರೆ ಆ ಸಂಬಂಧಪಟ್ಟ ಠಾಣೆಗೆ, ಇಲ್ಲದಿದ್ರ ಸಂಬಂಧಪಟ್ಟ ಈ ಪ್ರೊಟೆಕ್ಷನ್ ಆಫೀಸರ್ಗೆ, ಈ ಜುವೆನಲ್ ಜಸ್ಟಿಸ್ ಬೋರ್ಡ್ಗೆ ಅವ್ರು ಅಪ್ರೋಚ್ ಆಗಿ ಅಲ್ಲಿ ಹೋಗಿ ಅವ್ರು ಕಂಪ್ಲೇಂಟ್ ಮಾಡ್ಬೋದು. ಅಥವಾ ಇಲ್ಲೊಂದು ಏನಂದ್ರೆ ವಿದ್ಯೆಯ ಒಂದು ಅರ್ಚನೆ ಮಾಡುವಂಥದ್ದು, ವಿದ್ಯಾರ್ಚನೆಗೆ ಅಂತ ಹೋಗ್ತಾರೆ, ಹಾಸ್ಟೆಲ್ ಅಲ್ಲಿ ನಿಲ್ತಾರೆ, ಪೋಷಕರ ಒತ್ತಡ ಇರುತ್ತೆ, ಅದರಲ್ಲಿ ಇಷ್ಟ ಆಗಿರೋದಿಲ್ಲ, ಅಲ್ಲಿ ನಿಲ್ಲಕ್ಕೆ ಇಷ್ಟ ಆಗೋದಿಲ್ಲ. ಇಂಥ ಸಂದರ್ಭಗಳಲ್ಲಿ ಮಕ್ಕಳಿಗೆ ಆಚೆ ಅಲ್ಲ ಈಚೆ ಅಲ್ಲ ಏನ್ ಮಾಡ್ಬೇಕು ಅನ್ನುವಂಥ ಗೊಂದಲ ಇರುತ್ತೆ. ಇಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಬೇಕು, ಹೇಗೆ ಕಾನೂನಿನ ಚೌಕಟ್ಟಲ್ಲಿ ಅವರು ಅವರದೇ ಆದಂಥ ಹಕ್ಕನ್ನು ಪಡ್ಕೋಬಹುದು ಮಕ್ಕಳಾಗಿ ಅಂತ ನೋಡಿ. ರೈಟ್ ಟು ಎಜುಕೇಶನ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಒಂದು ರೈಟ್ ಕೊಟ್ಟದ್ದು. ಒಂದು ವೇಳೆ ಮಕ್ಕಳಿಗೆ ತಂದೆ ತಾಯಿ ಸರಿಯಾದ ಶಿಕ್ಷಣವನ್ನು ನೀಡುತ್ತಿಲ್ಲ ಅಂತ ಹೇಳಿದರೆ ಈ ಸಂಬಂಧಪಟ್ಟ ಇಲಾಖೆಯವರಿಗೆ ತಿಳಿಸಿದರೆ ಅಪ್ ಟು 10th, ಅದಕ್ಕಿಂತ ಹೆಚ್ಚಾದರೆ ಮತ್ತೆ ಅವರು ಅವರಿಗೆ ನೋಡಿ, ಈಗ ಕಲಿಯುವ ಮನಸ್ಸಿದ್ದವನಿಗೆ ಹೇಗೆ ಬೇಕಾದರೂ ಕಲಿಬಹುದು. ಈಗ ತಂದೆ ತಾಯಿ ಹಾಸ್ಟೆಲಲ್ಲಿ ಇರುವಂತ ಫೋರ್ಸ್ ಮಾಡಿದ್ರೆ, ಅವನಿಗೆ ಹಾಸ್ಟೆಲಲ್ಲಿ ನಿಲ್ಲದಂತಹ ಸಂದರ್ಭ ಏನಾದರೂ ಬಂದ್ರೆ ಆ ಸಂದರ್ಭ ಏನಂತ ಅವನು ಎಕ್ಸ್ಪ್ಲೈನ್ ಮಾಡ್ಬೇಕಲ್ಲ. ಸಂದರ್ಭ ಒಂದ ಅಲ್ಲಿ ರ್ಯಾಗಿಂಗ್ ಆಗ್ತಾ ಇದ್ರೆ, ರ್ಯಾಗಿಂಗ್ ಆದ್ರೆ ಅಲ್ಲಿ ರ್ಯಾಪಿಡ್ ಸ್ಕ್ವಾಡ್ಸ್ ಇರ್ತದೆ, ಇಲ್ಲದಿದ್ರೆ ಅಲ್ಲಿ ಕಾಲೇಜ್ ಇದ್ದು ಮ್ಯಾನೇಜ್ಮೆಂಟ್ ಇದೆ, ಅಲ್ಲಿಗೆ ಏನಾದ್ರೂ ಪ್ರಥಮವಾಗಿ ಅವನು ತಿಳಿಸಬೇಕು. ಅದನ್ನು ಬಿಟ್ಟು ನನಗೆ ಅಲ್ಲಿ ರ್ಯಾಗಿಂಗ್ ಮಾಡ್ತಾರೆ ನಾನು ಆತ್ಮಹತ್ಯೆ ಮಾಡ್ತೇನೆ ಅಂತ ಹೋಗುದಲ್ಲ. ಇದು ಏನಾಗಿದೆ ಅಂದ್ರೆ ಈ ಕೆಲವು ಸೂಕ್ಷ್ಮ ಮನಸ್ಥಿತಿಯ ಮಕ್ಕಳು ಅವರಿಗೆ ಕೆಲವೊಂದು ತಂದೆ ತಾಯಿಯಲ್ಲಿ ಸಹ ಕಾಂಟ್ಯಾಕ್ಟ್ ಇರೋಲ್ಲ, ಮತ್ತೆ ಮ್ಯಾನೇಜ್ಮೆಂಟ್ಗೆ ಹೋಗ್ಲಿಕ್ಕೆ ಧೈರ್ಯ ಇರೋಲ್ಲ. ಆವಾಗ ಇಂಥ ಇನ್ಸಿಡೆಂಟ್ ಆಗ್ತದೆ, ಆಗುದಿಲ್ಲ ಅಂತ ಡಿನೈ, ಇದು ನಾವು ಅದನ್ನು ಅಲ್ಲಗಳೆಯಲು ಆಗುದಿಲ್ಲ, ಸಾಧ್ಯವಾಗುದಿಲ್ಲ, ಆಗ್ಬಹುದು. ಅದಕ್ಕೆ ಬೇಕಾದಂತಹ ಇದು ಏನು ಆಚೆ ಇಲ್ಲ ಈಚೆ ಇಲ್ಲ ಅಂತ ನೀವು ಹೇಳಿದ್ರಲ್ಲ, ಒಂದು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಇಲ್ಲ, ಹಾಸ್ಟೆಲಲ್ಲಿಯೂ ಇಲ್ಲ ಅಂತ. ಅಂತ ಪರಿಸ್ಥಿತಿ ಬಂದ್ರೆ ಸಪೋಸ್ ಅವನು ಮೇಜರ್ ಆಗಿದ್ರೆ ಅವನೇ ಅಂತ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಲು ಏನು ಮಾಡಬೇಕೆಂತ ಅವನೇ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಅದಕ್ಕೆ ಏನಾದ್ರೂ ಕಾನೂನು ಚೌಕಟ್ಟಿನಲ್ಲಿ ಏನು ಅವಕಾಶ ಇಲ್ಲ, ಇಲ್ಲದಿದ್ರೆ ಯಾವುದು ಇಲಾಖೆಯವರು ಅವನಿಗೆ ಬಂದು ಹೆಲ್ಪ್ ಮಾಡುದಿಲ್ಲ. ಉದಾಹರಣೆಗೆ ಈಗ ಆಳ್ವಾಸ್ ಅಲ್ಲಿ ಆದಂತ ಒಂದು ಏನು ಆತ್ಮಹತ್ಯೆ ಅಥವಾ ಇನ್ಯಾವುದು ಸಾವಿನ ಒಂದು ಅಷ್ಟು ನಿಗೂಢತೆ ಇದೆ. ಈ ವಿಚಾರದಲ್ಲೇ ಹೇಳೋದಾದ್ರೆ ವಿದ್ಯಾರ್ಥಿ ಮನನೊಂದಿರ್ಬೋದು ಅಥವಾ ಇನ್ಯಾವುದು ಒತ್ತಡಕ್ಕೆ ಹೇರಿ ಒಂದು ಸಾವಾಗಿರ್ಬೋದು, ಈ ವಿಚಾರದಲ್ಲಿ ಮಾತನಾಡೋದಾದ್ರೆ ಹೇಗೆ ಒಂದು ವ್ಯವಸ್ಥಿತ ಮಾಡಬಹುದು ಅಂತ. ಮನ ಈ ಒಂದು ವೇಳೆ ಆ ವಿದ್ಯಾರ್ಥಿನಿ ಮನನೊಂದು ಏನಾದ್ರೂ ಆತ್ಮಹತ್ಯೆ ಮಾಡದಿದ್ರೆ ಆ ಮನನೊಂದ್ಲಿಕ್ಕೆ ಯಾರು ಕಾರಣಕರ್ತರೋ ಅವರನ್ನು ಫಸ್ಟ್ಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಅವರನ್ನು ಡಿಟೆಕ್ಟ್ ಮಾಡಬೇಕು. ಎಸ್. ಆಮೇಲೆ ಅವನಿಗೆ ಏನಾದ್ರೂ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಅಂತವರನ್ನು ಸಹ ಅದಕ್ಕೆ
ಸೇರಿಸಿ ಒಟ್ಟಿಗೆ ಎಲ್ಲರ ಮೇಲೆ ಕೇಸ್ ಆಗ್ತದೆ, ಅದು ಬೇರೆ ಬೇರೆ ಸೆಕೆಂಡರಿ ಇಶ್ಯೂ. ಈಗ ಈ ಮನ ನೊಂದದಾಗೆ ತಡೆಗಟ್ಟಲು ಅದು ಈ ಕಾಲೇಜಿನ ಒಳಗಡೆನೆ, ಈ ಕ್ಯಾಂಪಸ್ ಒಳಗಡೆನೆ ಅದಕ್ಕೆ ಒಂದು ಇಫೆಕ್ಟಿವ್ ಎನ್ಫೋರ್ಸ್ಮೆಂಟ್ ಏಜೆನ್ಸಿಯನ್ನು ಅವರು ಕ್ರಿಯೇಟ್ ಮಾಡಬೇಕು. ಈ ಮನನೊಂದ ವಿದ್ಯಾರ್ಥಿಗಳಿಗೆ ಒಂದು ಕೌನ್ಸಿಲಿಂಗ್ ಕೊಡುದ, ಇಲ್ಲದಿದ್ರೆ ಅವರಿಗೆ ಒಂದು ಒಂದು ಸಪೋರ್ಟಿವ್ ಆಗಿ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುವಂತ ಕೆಲಸ ಇದು ಮ್ಯಾನೇಜ್ಮೆಂಟ್ ಅವರಿಗೆ ಸಂಬಂಧಪಟ್ಟಿದ್ದು ಬಿಟ್ಟು ಬೇರೆ ಪಬ್ಲಿಕ್ಗೆ ಹಾಗೆ ಪೊಲೀಸರಿಗೆ ಮತ್ತೆ ಈ ಸರ್ಕಾರಕ್ಕೆ ಸೇರಿ ಸಂಬಂಧಿಸಿದ ವಿಷಯ ಅಲ್ಲ ಇದು. ಮ್ಯಾನೇಜ್ಮೆಂಟ್ನವರು ಅವರ ಸಂಸ್ಥೆಯಲ್ಲಿ ಸುಸೂತ್ರವಾಗಿ ವಿದ್ಯಾರ್ಜನೆಗೈಬೇಕಂತ ಒಂದು ಏನಾದರೂ ಅವರಿಗೆ ಏಮ್ ಇದ್ರೆ ಅವರಲ್ಲಿ ಎನ್ಫೋರ್ಸ್ಮೆಂಟ್ ಒಂದು ಏಜೆನ್ಸಿಯನ್ನು ಇಡಬೇಕು. ಆ ಎನ್ಫೋರ್ಸ್ಮೆಂಟ್ ಎಷ್ಟು ಸಕ್ಸಸ್ಫುಲ್ ಆಗ್ತದೆ ಅಂತ ಅವರಿಗೆ ಮತ್ತೆ ರಿಪೋರ್ಟ್ ಬರ್ತದೆ. ಮತ್ತೆ ಅಲ್ಲಿ ಒಂದು ಕೌನ್ಸಿಲಿಂಗ್ ಸೆಂಟರ್, ಈ ಡಲ್ ವಿದ್ಯಾರ್ಥಿಗಳನ್ನು ಯಾರು ಈ ಮ್ಯಾನೇಜ್ಮೆಂಟ್ನವರು ಒಂದು ಮಾನಿಟರಿ ಕಮಿಟಿ ಅನ್ನೋದ್ರು ಮಾಡಬೇಕು. ಯಾಕೆಂದ್ರೆ ಈ ವಿದ್ಯಾರ್ಥಿಗಳ ಚಲನವಲನಗಳನ್ನು ಮಾನಿಟರ್ ಮಾಡಿ ಒಂದು ವೇಳೆ ಒಂದು ವಿದ್ಯಾರ್ಥಿ ದಿನದಿಂದ ದಿನಕ್ಕೆ ಡಲ್ ಆಗ್ತಾ ಬಂದ್ರೆ ಅದಕ್ಕೆ ಕಾರಣ ಏನು, ಅದನ್ನೆಲ್ಲ ನೋಡ್ಕೊಳ್ಳುವ ಒಂದು ಕಮಿಟಿ ಎಲ್ಲ ಮಾಡಬೇಕು. ಮತ್ತೆ ಹಾಸ್ಟೆಲ್ ಅಲ್ಲಿ ಸಹ ವಾರ್ಡನ್ ಬಿಟ್ಟು ವಾರ್ಡನ್ ಅಲ್ಲದೆ ಬೇರೆ ಒಂದು ಕಮಿಟಿಯನ್ನು ರಚನೆ ಮಾಡ್ಬೇಕು. ಅಲ್ಲಿ ಕಮಿಟಿ ರಚನೆ ಮಾಡಿ ಅಲ್ಲಿ ಆ ಹಾಸ್ಟೆಲ್ ಅಲ್ಲಿ ಆಗುವಂತ ಆಗು ಹೋಗುಗಳ ಮೇಲೆ ಮಾನಿಟರಿಂಗ್ ಮಾಡಬೇಕು. ಅಲ್ಲಿ ಏನಾದ್ರೂ ವಿದ್ಯಾರ್ಥಿಗೆ ರ್ಯಾಗಿಂಗ್ ಇಲ್ಲದ್ರೆ ಏನಾದ್ರೂ ಆಗುದಾದ್ರೆ ಅದನ್ನು ಕ್ಷಿಪ್ರವಾಗಿ ಇವರಿಗೆ ಮ್ಯಾನೇಜ್ಮೆಂಟ್ ಅವರಿಗೆ ತಿಳಿಸಿ ಆಕ್ಷನ್ ತೆಗೆದುಕೊಳ್ಳುವಂತ ಕಾರ್ಯವನ್ನು ಮಾಡಬಹುದು. ಈಗ ಒಬ್ಳು ಹತ್ಯೆ ಅಥವಾ ಇನ್ನೇನು ಆಗಿದೆ, ದುರಂತ ಆಯ್ತು ಅಂತಾಗ ಆ ಕಾಲೇಜಿನ ಮೊದಲ ಕರ್ತವ್ಯ ಏನು ಅನ್ನುವಂಥದ್ದು? ಈಗ ಬಾಡಿಯನ್ನು ಏಕಾಏಕಿ ತೆಗಿಬಹುದಾ, ಇಲ್ಲ ಪಾರ್ಟಿಯವರನ್ನು ಅಥವಾ ಏನು ಹತ್ಯೆಗೊಳಗಾದಂತ ಸಂಬಂಧಿಕರು ಬಂದೇ ಅದನ್ನು ಬಾಡಿಯನ್ನು ಇಳಿಸುವಂತ ಕೆಲಸಗಳನ್ನು ಮಾಡಬೇಕಾ? ಈಗ ಕಾನೂನನ್ನು ಕೈಗೆ ತೆಗೆದುಕೊಳ್ಬಹುದಾ ಆ ಸಂದರ್ಭದಲ್ಲಿ? ಒಂದು ವೇಳೆ ಇದು ಅಸಹಜ ಸಾವು ಕಂಡು ಬಂದ್ರೆ ಅದಕ್ಕಾದಂತ ಪ್ರೊಸೀಜರ್ಸ್ ಇದೆ. ಆ ಪ್ರೊಸೀಜರ್ ಏನಂದ್ರೆ, ಒಂದು ಸಪೋಸ್ ಒಬ್ಬ ಹ್ಯಾಂಗ್ ಮಾಡಿ ಹ್ಯಾಂಗ್ ಆಗಿದ್ದಾನೆ, ಅವನ ಬಾಡಿಯನ್ನು ರಿಲೀಸ್ ಮಾಡಬೇಕಾದ್ರೆ ಅಲ್ಲ ಕೆಳಗೆ ತಂದು ಇಡಬೇಕಾದ್ರೆ ಪೊಲೀಸ್ ಅವರಿಗೆ ಇಂಟಿಮೇಟ್ ಮಾಡಬೇಕು, ಪೊಲೀಸ್ನವರು ಆ ಪ್ಲೇಸ್ಗೆ ಬರಬೇಕು. ಯಾಕೆಂದ್ರೆ ಈ ಸ್ಥಳಕ್ಕೆ ಅದಕ್ಕಿಂತ ಮುಂಚೆ ಬೇರೆಯವರನ್ನು ಪ್ರವೇಶ ಮಾಡಲಿ ಬಿಟ್ಟರೆ ಅಲ್ಲಿ ಕೆಲವೊಂದು ಇದು ಈ ಸಾವಿನ ಬಗ್ಗೆ ಅದಕ್ಕೆ ಕನೆಕ್ಟ್ ಆದದ್ದು ಎವಿಡೆನ್ಸ್ ಇರ್ತದೆ, ಅದು ನಾಶವಾಗ್ತದೆ. ಅದಕ್ಕೋಸ್ಕರ ಆ ಪ್ಲೇಸ್ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅದನ್ನು ಹಾಗೆ ಮುಚ್ಚಿಟ್ಟು, ಈಗ ಸಪೋಸ್ ಒಂದು ಹ್ಯಾಂಗ್ ಆಗಿದೆ, ಬ್ರೇಕ್ ಓಪನ್ ಮಾಡಿ ಡೋರ್ ಬ್ರೇಕ್ ಓಪನ್ ಮಾಡಿ ನೋಡಿದ್ರು, ನೋಡಿದ ತಕ್ಷಣ ಆ ಅಲ್ಲಿ ಜಾಸ್ತಿ ಜನಸಂದಣಿ ಆಗದಂತೆ ನೋಡಿಕೊಂಡು ಅಲ್ಲಿ ಏನು ಎವಿಡೆನ್ಸ್ ಸಿಗ್ತದೆ ಅದನ್ನು ಪೊಲೀಸರಿಗೆ ಈ ಇನ್ವೆಸ್ಟಿಗೇಷನ್ಗೆ ಅನುಕೂಲವಾಗುವಂತೆ ಅವರಿಗೆ ಲಭ್ಯವಾಗುವಂತೆ ಮಾಡುವಂತ ಕೆಲಸ ಅಲ್ಲಿ ಸೇರಿದವರದು. ಆ ನಂತರ ಪೊಲೀಸರಿಗೆ ಮಾಹಿತಿ ಕೊಟ್ಟು ಪೊಲೀಸರು ಬಂದ ನಂತರ ಪೊಲೀಸರ ಮುಖ್ಯಂತನೇ ಆ ಬಾಡಿಯನ್ನು ಕೆಳಗೆ ಇಳಿಸಿ ಆ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಿ ಏನಾದ್ರೂ ಡೆತ್ ನೋಟ್ ಇದ್ರೆ ಡೆತ್ ನೋಟ್ ಅನ್ನು ವಶಪಡಿಸಿಕೊಳ್ಬೇಕು, ಇಲ್ಲಾದ್ರೆ ಒಂದು ಡೆತ್ ನೋಟ್ ಇದೆ ಯಾರಾದ್ರೂ 10 ಜನ ಬಂದ್ರು ಆ ನೋಟ್ ಅನ್ನು ಪಡೆದುಕೊಂಡು ಹೋದ್ರೆ ಡೆತ್ ನೋಟ್ ಇದ್ದು ಇಫೆಕ್ಟಿವ್ ಹೋಯ್ತಲ್ಲ. ಹಾಗಾಗಿ ಇದೆಲ್ಲ ಪ್ರೊಸೀಜರ್, ಇದೆಲ್ಲ ಮ್ಯಾನೇಜ್ಮೆಂಟ್ ಅವರಿಗೆ ಗೊತ್ತಿರ್ತದೆ. ಇಷ್ಟು ದೊಡ್ಡ ಮ್ಯಾನೇಜ್ಮೆಂಟ್ ಈ ಕಾಲೇಜನ್ನು ನಡೆಸುವಾಗ ಇವರೆಲ್ಲ ಪ್ರೊಸೀಜರ್ ಆಸ್ಪೆಕ್ಟ್ ಗೊತ್ತಿರ್ತದೆ, ಗೊತ್ತಿಲ್ಲ ಅಂತ ಹೇಳುದಲ್ಲ ಗೊತ್ತಿರ್ತದೆ. ಬಟ್ ಏನೋ ಆಕ್ಸಿಡೆಂಟ್ ಅಲ್ಲಿಯ ಇಲ್ಲ ಅದ ಆವೇಶಕ್ಕೆ ಒಳಗಾಗಿಯ ಇಲ್ಲ ಆ ಪರಿಸ್ಥಿತಿಗೆ ಒತ್ತಡಕ್ಕೆ ಒಳಗಾಗಿ ಏನೋ ಮಾಡಿದ್ದಾರೆ, ಅದನ್ನು ನಾವು ಈಗ ಇದರಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ, ಯಾಕಂದ್ರೆ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಉಂಟು. ಸರಿ, ನಿಮ್ಮ ಜೊತೆ ಮಾತು ಮುಂದುವರಿಸ್ತೇನೆ, ಒಂದು ಪುಟ್ಟ ವಿರಾಮ ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಮಾತಾಡ್ತಿದ್ವಿ ಕಾನೂನು ಸ್ಪಂದನದಲ್ಲಿ ಮಕ್ಕಳ ಹಕ್ಕು ಮತ್ತೆ ಮಕ್ಕಳ ಒಂದು ಜವಾಬ್ದಾರಿ ಹೇಗೆ ಇರುತ್ತೆ, ಕಾನೂನಿನಲ್ಲಿ ಒಂದು ಸುಸೈಡ್ ಆದರೆ ಹೇಗೆ ಕಾನೂನು
ಒಂದು ಪ್ರಕ್ರಿಯೆಗಳನ್ನು ಮಾಡಬೇಕು ಅನ್ನುವಂಥದ್ದು. ಎಸ್ ಸತೀಶ್ ಅವ್ರ ಹತ್ರ ಮಾತಾಡ್ತಿದ್ವಿ ನ್ಯಾಯವಾದಿ, ಎಸ್ ಈಗಾಗಲೇ ಹೇಳ್ತಾ ಇದ್ವಿ ಒಂದು ಸುಸೈಡ್ ಆದ ಕೂಡಲೇ ಯಾವೆಲ್ಲ ಪ್ರೊಸೀಜರ್ ಆಗಬೇಕು ಅನ್ನೋದು ತಾವು ಹೇಳಿದ್ರಿ. ಎಲ್ಲ ಡೆತ್ ನೋಟ್ ಆಗಿರ್ಬೋದು, ಇನ್ಯಾವುದೋ ಸಾಕ್ಷಿ ನಾಶ ಆಗುವ ಸಂದರ್ಭಗಳಿವೆ, ಆದ್ದರಿಂದ ಒಳಗೆ ಹೋಗ್ಬೋದು ಹೋಗಬಾರ್ದು ಅನ್ನುವಂಥದ್ದು. ಎಸ್ ಅದನ್ನು ಒಪ್ಕೊಳ್ಳೋಣ. ಆದರೆ ಯಾವುದೇ ಒಂದು ಇತರ ಬಾಡಿ ಆಗಿರ್ಬೋದು ಹ್ಯಾಂಗಿಂಗ್ ಮಾಡಿರುವಂಥದ್ದು, ಮನೆಯವರೇ ಅದನ್ನು ಇಳಿಸುವಂಥದ್ದು, ಆದ ನಂತರ ಇಂಟಿಮೇಷನ್ ಕೊಡುವಂಥದ್ದು ಪೊಲೀಸ್ನವರಿಗೆ, ಈ ಪ್ರಕರಣ ಮಾಡಿದರೆ ಏನಾಗುತ್ತೆ ಒಂದು ಕಡೆಯಲ್ಲಿ, ಅಥವಾ ಅಂಥವರಿಗೆ ಏನಾದರೂ ಶಿಕ್ಷೆ ಆಗತ್ತಾ? ಸಂದರ್ಭ ನೋಡಿ, ಮನೆಯವರೇ ಈ ಬಾಡಿಯನ್ನು ಕೆಳಗೆ ಇಳಿಸಿದ್ರೆ ಅದೇನು ಕಾನೂನಿನಲ್ಲಿ ಅದು ತಪ್ಪು ಅಂತಲ್ಲ. ಎಸ್, ಈ ಹಾಸ್ಟೆಲ್ ಇಲ್ಲದ್ರೆ ಬೇರೆ ಪ್ಲೇಸಸ್ ಅಲ್ಲಿ, ಮನೆಯಲ್ಲಿ ಆದ್ರೆ ಮನೆಯವರಿಗೆ ಆ ಮಗಳು ಹೀಗೆ ಮಾಡಿದ್ಲಲ್ಲ ಅಂತ ಒಂದು ತವಕ ಇರುತ್ತೆ, ಅವರಿಗೆ ದಿಗ್ಭ್ರಾಂತಿಯಿಂದ ಕನ್ಫ್ಯೂಷನ್, ಅವಳು ಬದುಕಿರ್ಲೂಬಹುದು ಅಂತ ಹೇಳಿಕೊಂಡು ಇಳಿಸುವಂತ ಸಾಧ್ಯತೆಗಳು ಹೆಚ್ಚಿದೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುವಂತ. ಎಸ್, ಈ ಹಾಸ್ಟೆಲ್ ಅಲ್ಲಿ ಇಂತ ಒಂದು ಘಟನೆ ಆದ್ರೆ ಅಲ್ಲಿ ಸಹ ಮಾಡಬಾರ್ದಂತ ನಾನು ಹೇಳುದಲ್ಲ. ಎಸ್, ಬಾಡಿಯನ್ನು ಕೆಳಗೆ ಇಳಿಸಬಹುದು. ಎಸ್, ಬಾಡಿಯನ್ನು ಕೆಳಗೆ ಇಳಿಸಿದ ಮೇಲೆ ಮತ್ತೆ ಒಂದು ವೇಳೆ ಅಲ್ಲಿ ಅವಳು ಬದುಕುವ ಚಾನ್ಸಸ್ ಇದ್ರೆ ಹಾಸ್ಪಿಟಲ್ ಅಲ್ಲಿ ಸಾಗಿಸುವಂತ ಕಾರ್ಯ ಮಾಡಿದ್ರೆ ಅದು ತಪ್ಪು ಸಹ ಅಲ್ಲ. ಮತ್ತೇನಂದ್ರೆ ಒಂದು ವೇಳೆ ಅವಳ ಅಲ್ಲಿ ಡೆತ್ ಡಿಕ್ಲೇರ್ ಆಯ್ತು, ಇವಳು ಹ್ಯಾಂಗಿಂಗ್ ಮಾಡಿ ತುಂಬಾನೇ ಸಮಯ ಆಯ್ತು, ಅವಳದು ಡೆತ್ ಆಗಿದೆ ಅಂತ ಮನಸ್ಸಿಗೆ ಬಂದ್ರೆ ನಂತರ ಏನ್ ಮಾಡ್ಬೇಕಂತ, ನಂತರ ಈ ಪೊಲೀಸ್ ಅವರಿಗೆ ಇಂಟಿಮೇಟ್ ಮಾಡ್ಬೇಕು, ಪೊಲೀಸ್ ಅವರು ಬಂದು ಆ ಬಾಡಿಯನ್ನು ಅಲ್ಲಿಂದ ತೆಗೆದುಕೊಂಡು ಈ ಶವಾಗಾರಕ್ಕೆ ಇಲ್ಲದ್ರೆ ಗವರ್ಮೆಂಟ್ ಹಾಸ್ಪಿಟಲ್ ಇದೆ, ಗವರ್ಮೆಂಟ್ ಹಾಸ್ಪಿಟಲ್ಗೆ ಕೊಂಡೋಗ್ಬೇಕು. ಅಲ್ಲಿಗೆ ತೆಗೆದುಕೊಂಡು ಹೋಗುವುದಕ್ಕಿಂತ ಮುಂಚೆ ಆಗ್ಲಿ ಇಲ್ಲದ್ರೆ ನಂತರ ಅಲ್ಲಿ ಒಂದು ಮಾಜರನ್ನು ಮಾಡ್ಬೇಕು ಆ ಸ್ಪಾಟ್ ಇದು, ಇಲ್ಲಿ ಅವಳು ನೇಣು ಬಿಗಿದು ಸತ್ತಿದ್ದಾಳೆ ಅಲ್ಲಿ ಒಂದು ಮಾಜರನ್ನು ತಯಾರಿಸಬೇಕು. ಆ ಮಾಜರಿಗೆ ಅಲ್ಲಿ ಇದ್ದಂತ ಸ್ವತಂತ್ರ ಸಾಕ್ಷಿಗಳದ್ದು ಅಲ್ಲಿ ಯಾರೆಲ್ಲ ಪ್ರತ್ಯಕ್ಷದರ್ಶಿಗಳು ಅಥವಾ ಆ ಸಂದರ್ಭದಲ್ಲಿ ನೋಡಿದ್ದಾರೆ ಅವರದ್ದು ಒಂದು ಪಂಚ್ ವಿಟ್ನೆಸ್ ಅಂತ ಅವರನ್ನು ಮಾಡಬೇಕು. ನಂತರ ಈ ಆಸ್ಪತ್ರೆಗೆ ಸಾಗಿಸಿದ ನಂತರ ಅಲ್ಲಿ ಬಾಡಿಯನ್ನು ಅವರ ಈ ಡೆತ್ ಅನ್ನು ಅವರ ಫ್ಯಾಮಿಲಿ ಮೆಂಬರ್ಸಿಗೆ ಇಂಟಿಮೇಟ್ ಮಾಡಬೇಕು. ಇಂಟಿಮೇಟ್ ಮಾಡಿದ ನಂತರ ಈ ಫ್ಯಾಮಿಲಿ ಮೆಂಬರ್ಸ್ ಬಂದು ಈ ಬಾಡಿ ನನ್ನ ಮಗಳಿಗೇನೆ ಸಂಬಂಧಿಸಿದ್ದು ಅಂತ ಐಡೆಂಟಿಫೈ ಮಾಡಿದ ನಂತರನೇ ಮತ್ತಿದ್ದು ಪ್ರೊಸೀಜರ್ ಮುಂದುವರಿಸಬೇಕು. ಒಂದು ವೇಳೆ ಈ ಇವಳದ ಪೇರೆಂಟ್ಸ್ ಯಾರಂತ ಗೊತ್ತಿಲ್ಲ, ಸಪೋಸ್ ಒಂದು ಈ ನದಿಯಲ್ಲಿ ಒಂದು ಶವ ತೇಳ್ತಾ ಹೋಗ್ತಾ ಇರ್ತದೆ, ಅಲ್ಲಿ ಇನ್ನೊಂದು ಕೇಸ್ ರಿಜಿಸ್ಟರ್ ಆಗಿದ್ದು ಏನಂದ್ರೆ ಇನ್ನೊಬ್ಬ ವ್ಯಕ್ತಿ ಕಾಣೆ ಆಗಿದ್ದಾನೆ ಅಂತ, ಅಂತ ಸಂದರ್ಭದಲ್ಲಿ ಈ ಡೆತ್ ಬಾಡಿ ಸಿಕ್ಕಿದ್ರೆ ಡೆಡ್ ಬಾಡಿ ಸಿಕ್ಕಿದ್ರೆ ಇದು ಯಾರ ಡೆಡ್ ಬಾಡಿ, ಬೇರೆ ಕಡೆಯಿಂದ ಬಂದಂತ ಡೆಡ್ ಬಾಡಿಯ ಅಲ್ಲ, ಈ ಕಾಣೆಯಾದ ವ್ಯಕ್ತಿದ್ದೇ ಡೆಡ್ ಬಾಡಿ ಅಂತ ಕನ್ಫರ್ಮಿಟಿ ಯಾರು ಮಾಡಬೇಕು? ಈ ಅವ್ರದಿಗೆ ಸಂಬಂಧಿಸಿದಂತ ಪೇರೆಂಟ್ಸ, ತಂದೆ ತಾಯಿಯ, ಹೆಂಡತಿಯ, ಮಗನ ಯಾರಾದ್ರೂ ಬಂದು ಐಡೆಂಟಿಫೈ ಮಾಡಿ, ಆ ಪರ್ಪಸ್ಗೋಸ್ಕರನೇ ಐಡೆಂಟಿಫಿಕೇಶನ್, ಈ ಡೆಡ್ ಬಾಡಿದು ಐಡೆಂಟಿಫಿಕೇಶನ್ ಮುಂಚೆ ಆಗಬೇಕು. ಆ ನಂತರ ಅಲ್ಲಿ ಒಂದು ಶವ ಪಂಚನಾಮೆ ಅಂತ, ಶವ ಪಂಚನಾಮೆಯನ್ನು ಮಾಡಬೇಕು. ಡೆತ್ ಬಾಡಿದ್ದು ಲೆಂತ್ ಎಷ್ಟುಂಟು, ಅವಳು ಹೇಗೆ ಅದು ಮಲಗಿದ್ದೆ, ಯಾವ ಕಡೆಗೆ ಮುಖ ಮಾಡಿದೆ, ಯಾವ ಕಡೆಗೆ ಇದು ತಲೆ ಹಾಕಿದೆ, ಎಲ್ಲಿದೆ ಆ ಶವಾಗಾರದು, ಮತ್ತೆ ಯಾರು ಅದನ್ನು ಐಡೆಂಟಿಫೈ ಮಾಡಿದ್ದು, ಮೊದಲು ಯಾರು ಶವವನ್ನು ನೋಡಿದ್ದು, ಇಂಥವರೆಲ್ಲ ಸ್ಟೇಟ್ಮೆಂಟ್ ತೆಗೆದುಕೊಂಡ ನಂತರ ಅವ್ರದ್ದೆಲ್ಲ ಸಹಿಯನ್ನು ತೆಗೆದುಕೊಂಡು ಆ ನಂತರ ಅದನ್ನು ಪೋಸ್ಟ್ ಮಾರ್ಟಮ್ ಕಂಡಕ್ಟ್ ಮಾಡಲಿಕ್ಕೆ ಈ ಶವನ್ನು ಬಿಟ್ಟುಕೊಡ್ಬೇಕು. ಆ ನಂತರ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಶವವನ್ನು ಮುಂದಿನ ಕ್ರಿಯೆಯನ್ನು ನಡೆಸಲಿಕ್ಕೆ ಈ ಸಂಬಂಧಪಟ್ಟ ಕುಟುಂಬಕ್ಕೆ ವ್ಯಕ್ತಿಗಳಿಗೆ ಹಸ್ತಾಂತರ ಮಾಡಿಸಿ ಅವರಿಂದ ಒಂದು ರಶೀದಿಯ, ಈ ಬಾಡಿ ತೆಗೆದುಕೊಂಡ ಬಗ್ಗೆ ಒಂದು ರಶೀದಿ ಇಲ್ಲದ್ರೆ ಏನಾದ್ರೂ ಒಂದು ಪತ್ರಕ್ಕೆ ಸಹಿಯನ್ನು ತೆಗೆದುಕೊಂಡು ಹೀಗೆ ಬಾಡಿಯನ್ನು ಬಿಟ್ಟುಕೊಡ್ತಾರೆ. ಅಲ್ಲ, ಈಗಾಗಲೇ ನೀವು ನೋಡಿರ್ಬೋದು ಏನಂದ್ರೆ ಬಾಡಿ ಬಿಟ್ಟು ಕೊಡ್ತಾರೆ, ಸರಿ, ಈ ಪಿ ಎಂ ಆದಂತಹ ರಿಪೋರ್ಟ್ ಏನಿದೆ, ಪೋಸ್ಟ್ ಮಾರ್ಟಮ್ ಆದಂತಹ ರಿಪೋರ್ಟ್ ಏನಿದೆ, ಅದು ಎಷ್ಟು ಸಮಯಗಳ ಕಾಲ ಬೇಕು ಒಂದು ರಿಪೋರ್ಟ್ ಹೊರಬರ್ಬೇಕಾದ್ರೆ? ಪಿ ಎಂ ರಿಪೋರ್ಟ್ ಅದು ಡಿಪೆಂಡ್ಸ್ ಆನ್ ದಿ ಡಾಕ್ಟರ್, ಅದು ಇಷ್ಟೇ ಸಮಯದಲ್ಲಿ ಕೊಡ್ಬೇಕಂತ ಇದು
ನಿಯಮ ಇಷ್ಟೇ ದಿನಗಳು ಮಾಡಲೇಬೇಕೆಂದು ನಿರ್ಧರಿಸಿದ ಎಲ್ಲಿಯೂ ಕಾನೂನಿನಲ್ಲಿ ಇಷ್ಟೇ ದಿನಗಳಲ್ಲಿ ಕೊಡ್ಬೇಕಂತ ಕಾಲಮಿತಿಯನ್ನು ನಿರ್ಧರಿಸಲಿಲ್ಲ. ಅದು ಬಿಟ್ಟದ ಮಾಡ್ಲಿಕ್ಕೆ ಆಗತ್ತಾ ಯಾವುದು ಅದೇ ದಿವಸ ಪಿ ಎಂ ಆದಂತ ದಿವಸವೇ ಘೋಷಣೆ ಮಾಡ್ಲಿಕ್ಕೆ ಆಗತ್ತಾ? ಅಲ್ಲ, ಅದು ಪಿ ಎಂ ರಿಪೋರ್ಟ್ ಏನಂದ್ರೆ ಈ ಕಾಸ್ ಆಫ್ ಡೆತ್, ಯಾವ ಕಾರಣದಿಂದ ಈ ಒಂದು ಸಾವು ಸಂಭವಿಸಿದೆ ಅಂತ, ಅದಕ್ಕೆ ಬೇಕಾಗಿ ಸೆರೊಲಜಿ ರಿಪೋರ್ಟು ಮತ್ತೆ ಕೆಲವೊಂದು ಟೆಸ್ಟ್ ಎಲ್ಲ ಕಂಡಕ್ಟ್ ಮಾಡ್ಲಿಕ್ಕೆ ಉಂಟು. ಅದು ಅವತ್ತೇ ಆಗ್ತದೆ ಅಂತ ನಾವು ಹೇಳಲಿಕ್ಕೆ ಆಗ್ದಿಲ್ಲ. ಯಾಕಂದ್ರೆ ಆ ಸಾವಿನ ಹಿನ್ನೆಲೆಯನ್ನು ತಿಳಿಲಿಕ್ಕೋಸ್ಕರ ಡಾಕ್ಟರ್ಸ್ ಅವರದೇ ಆದಂತಹ ಪ್ರೊಸೀಜರ್ ಅನ್ನು ಕಂಡಕ್ಟ್ ಇದು ಮಾಡ್ತಾರೆ. ಪರೀಕ್ಷೆಗಳಾಗ್ಲಿ ಬೇರೆ ಬೇರೆ ರೀತಿಯ ಪರೀಕ್ಷೆಯನ್ನು ಅವರು ಕಂಡಕ್ಟ್ ಮಾಡ್ತಾರೆ. ಅದು ಇವತ್ತೇ ಮಾಡಿ ನಮಗೆ ಇವತ್ತೇ ಪಿ ಎಂ ರಿಪೋರ್ಟ್ ಕೊಡಿ ಅಂತ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಅದು ಅಪ್ರಸ್ತುತ. ಯಾಕಂದ್ರೆ ಅದು ಇವತ್ತೇ ಕೊಡಿ ಅಂತ ಬೇಕಾದ್ರೆ ಮಾಜರ್ ಅನ್ನು ಇವತ್ತೇ ಕೊಡಿ ಅಂತ ಹೇಳ್ಬಹುದು. ಪಿ ಎಂ ರಿಪೋರ್ಟ್ ಅನ್ನು ಇವತ್ತೇ ಕೊಡಿ ಅಂತ ಹೇಳೋದು ಅದು ಅಷ್ಟು ಇಟ್ ಇಸ್ ನಾಟ್ ಕರೆಕ್ಟ್. ಸಮಂಜಸವಲ್ಲ, ಅಷ್ಟು ಸಮಂಜಸವಲ್ಲ. ಯಾಕೆಂದ್ರೆ ಅವರಿಗೆ ಅವರದೇ ಆದಂತಹ ಪ್ರೊಸೀಜರ್ಸ್ ಇದೆ. ಒಂದು ವೇಳೆ ಅವರು ಈ ಗಡಿಬಿಡಿಯಲ್ಲಿ ಏನಾದರೂ ಬೇರೆ ರಿಪೋರ್ಟ್ ಕೊಟ್ಟರೆ ಅದು ಒಂದು ವೇಳೆ ಆ ಸಾವಿಗೆ ಸಂಬಂಧಿಸಿದಂತ ನಿಜವಾದ ಕಾರಣ ಅಲ್ಲದಿದ್ರೆ ಹೂ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್? ಅದರಿಂದ ಆಗುವಂತ ಮುಂದೆ ಆಗುವಂತಹ ತೊಂದರೆಗಳನ್ನು ಈ ವೈದ್ಯರನ್ನು ಗುರಿ ಮಾಡಬೇಕಾಗ್ತದೆ. ಹಾಗಾಗಿ ವೈದ್ಯರ ಏನು ಪ್ರೊಸೀಜರ್ ಇದೆ ಅದನ್ನು ಅವರು ಫಾಲೋ ಮಾಡ್ತಾರೆ. ಪಿ ಎಂ ರಿಪೋರ್ಟ್ ಇದೆಲ್ಲ, ಪಿ ಎಂ ರಿಪೋರ್ಟ್ ಮಹಾಜರ್ ಎಲ್ಲ ನಮಗೆ ಈ ಅಂತ್ಯ ಸಂಸ್ಕಾರ ಇಲ್ಲದಿದ್ರೆ ಬೇರೆಯನ್ನು ಬೇರೆ ಯಾವುದೇ ಕ್ರಿಯೆಗಳನ್ನು ಮಾಡಲಿಕ್ಕೆ ಇದು ಅವಶ್ಯಕತೆ ಇಲ್ಲ. ಇದು ಅವಶ್ಯಕತೆ ಇರುವುದು ಯಾವಾಗ? ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಮಾತ್ರ. ಈ ಸಾವಿನ ಹೇಗೆ ಸಾವು ಸಂಭವಿಸಿದೆ, ಅದಕ್ಕೆ ಕಾರಣಗಳೇನು? ಒಂದು ವೇಳೆ ಸಾವು ಸಹಜವಾದ ಸಾವು ಅಂತ ಯೋಚಿಸುವ, ಈಗ ಹ್ಯಾಂಗಿಂಗ್ ಬಿಡುವ ನಾವು, ಬೇರೆ ಸಫೊಕೇಶನ್ ಏನಾಯಿತು, ಸಹಜವಾದ, ಅವರಿಗೆ ಏನು ಅಸ್ತಮಾ ಪ್ರಾಬ್ಲಮ್ ಇತ್ತು, ಸಹಜವಾದ ಸಾವಿತ್ತು, ಆವಾಗ ಈ ಪಿ ಎಂ ರಿಪೋರ್ಟ್ ನಮಗೆ ಕೆಲವೆಲ್ಲ ಮಾಹಿತಿಯನ್ನು ಒದಗಿಸ್ತದೆ, ನಿರಪರಾಧಿಗಳನ್ನು ನಾವು ರಕ್ಷಿಸಬಹುದು. ಸಹಜವಾದ ಸಾವು ಆದರೆ, ಈಗ ಒಂದು ಮೊನ್ನೆ ಒಂದು ನಮಗೆ ಒಂದು ಕೇಸ್ ಬಂದಿತ್ತು, ಏನಂದ್ರೆ ಈ ಗಂಡ ಹೆಂಡತಿ ಮತ್ತೆ ಅತ್ತೆ ಮೂರು ಜನ ಇರೋದು. ಇದು ಹೆಂಡತಿಗೆ ಸ್ವಲ್ಪ ಮೆಂಟಲಿ ಶಿ ಇಸ್ ನಾಟ್ ಗುಡ್, ಮತ್ತೆ ಅತ್ತೆಗೂ ಮದುವೆ ಆಗಿತ್ತು, ಅವರು ಗಂಡ ಬಿಟ್ಟಿದ್ದಾರೆ, ಹೀಗಾಗಿ ಮಗಳ ಮನೆಯಲ್ಲಿ ಇರೋದು. ಇವರಿಗೆ ಒಂದು ಚಿಕ್ಕ ವಿಷಯಕ್ಕೋಸ್ಕರ ಏನೋ ಆ ಕೃಷಿಕರವರು ಅವರ ಮನೆಗೆ ಒಂದು ದನ ತಂದಿದ್ರು, ಆ ಜೆರ್ಸಿ ದನ ತಂದಿದ್ರು. ಅದರದ್ದು ಕೆಲಸ ಮಗಳಿಗೆ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಂತ ಹೇಳಿಕೊಂಡು ಅಲ್ಲಿ ಒಂದು ರಾತ್ರಿ ಹೊತ್ತಿನಲ್ಲಿ ಒಂದು ಜಗಳ ಆಗ್ತದೆ. ಜಗಳ ಆಗುವಾಗ ಈ ಗಂಡ ಹೋಗಿ ಈ ಕಟ್ಟಿಗೆ, ಈ ಒಲೆ ಉರಿಯಲು ತಂದಿದ್ದ ಕಟ್ಟಿಗೆಯನ್ನು ತಂದು ಒಂದು ಹೊಡೆಯುತ್ತಾನೆ. ಆ ಹೊಡೆದು ಮತ್ತೆ ಅವನನ್ನು ದೂಡ್ತಾಳೆ. ದೂಡಿದ ನಂತರ ಈ ಅತ್ತೆ ಪುನಃ ಬಂದು ಅವರ ನಡುವಿನಲ್ಲಿ ಇನ್ವಾಲ್ವ್ ಆಗ್ತದೆ, ಇಂಟರ್ಫಿಯರ್ ಮಾಡ್ತಾರೆ. ಇಂಟರ್ಫಿಯರ್ ಆಗುವಾಗ ಇನ್ನೊಂದು ಏಟು ಹೊಡೆಯೋದು ಅವರಿಗೆ ಬೀಳ್ತದೆ. ಆ ನಂತರ ಅವರು ಹೋಗ್ತಾರೆ, ಓಡಿಕೊಂಡು ಹೋಗಿ ಒಳಗೆ ಆ ಕೌಶೆಡ್ನ ಹತ್ರ ಬಿದ್ದಿರ್ತಾರೆ. ಈ ಹೆಂಡತಿ ಓದ್ಲು ಅವರನ್ನು ಅಲ್ಲಿ ಸ್ವಲ್ಪ ಫಸ್ಟ್ ಏಡ್ ಮಾಡಿ ನಂತರ ಬದಿಯ ಮನೆಯಲ್ಲಿ ಅವರ ನೇಬರ್ಸಲ್ಲಿ ಹೋಗಿ ಮಲಗಿಸಿ ಇವಳು ಬಂದು ಮನೆಯಲ್ಲಿ ಮಲಗಿದ್ಲು. ಗಂಡ ಹೋಗಿ ಇನ್ನೊಂದು ಮನೆಯಲ್ಲಿ ಮಲಗಿದ. ನಂತರ ನೆಕ್ಸ್ಟ್ ಡೇ ಅಲ್ಲಿ ಹಾಸ್ಪಿಟಲ್ಗೆ ಕೊಂಡೋಗ್ತಾರೆ. ಹಾಸ್ಪಿಟಲ್ ಹೇಳ್ತಾರೆ ಇವರಿಗೆ ಮುಂದಿನ ಚಿಕಿತ್ಸೆಗೋಸ್ಕರ ಮಂಗಳೂರಿಗೆ ಕೊಂಡೋಗಿ ಅಂತ. ಹಾಗೆ ಮಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. ಮಂಗಳೂರಿಗೆ ಶಿಫ್ಟ್ ಮಾಡಿದ ಸುಮಾರು 7 ದಿನಗಳ ನಂತರ ಇವರು ಡೆತ್ ಆಗ್ತದೆ ಇವತ್ತು. ಆವಾಗ ಹೆಂಡತಿ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ, ನನ್ನ ಗಂಡ ಈ ಜೆರ್ಸಿ ದನದ ವಿಷಯದಲ್ಲಿ ಚರ್ಚೆ ಆಗ್ತಿರುವಾಗ ನನಗೆ ಹೊಡೆಯಲಿಕ್ಕೆ ಅದಕ್ಕೆ ನಡುವಿನಲ್ಲಿ ಬಂದ ತಾಯಿಗೆ ತಲೆಗೆ ಕಟ್ಟಿಗೆಯಲ್ಲಿ ಉದ್ದೇಶಪೂರ್ವಕವಾಗಿ ಹೊಡೆದು ಅವರು ಸಾಯಿಸಿದ್ದಾರೆ ಅಂತ. ಹಾಗೆ ನಾವು ಬೇಲ್ ಅಪ್ಲಿಕೇಶನ್ ಹಾಕಿದ್ದೆವು, ಹಾಗೇನೆ ಪೆಂಡಿಂಗ್ ಇತ್ತದು. ಬೇಲ್ ಅಪ್ಲಿಕೇಶನ್ ಹಿಯರಿಂಗಲ್ಲಿ ಇದೆಲ್ಲ ವಿಷಯಗಳನ್ನು ಹೇಳಲಾಯಿತು.
ಅದು ಪೆಟ್ಟು ಅಷ್ಟೇನ್ ವೈಟಲ್ ಆರ್ಗನ್ಗೆ ಏನು ಪೆಟ್ಟಾಗಲಿಲ್ಲ, ಇಟ್ ಈಸ್ ಅ ಆಕ್ಸಿಡೆಂಟಲ್ ಫಾಲ್ ಅಂತ ಹೇಳಿ ಅದಕ್ಕೆ ಜರ್ಜರ್ ಕೇಳಿದ್ರು ವಾಟ್ ಈಸ್ ದ ರೀಸನ್, ವಾಟ್ ಈಸ್ ದ ಕಾಸ್ ಆಫ್ ಡೆತ್ ಅಂತ. ಅದು ಕಾಸ್ ಆಫ್ ಡೆತ್ ಅಂತ ತೋರಿಸ್ಲಿಕ್ಕೆ ನಮಗೇನೇ ದಾಖಲೆ ಇಲ್ಲ, ದಾಖಲೆ ಇಲ್ಲ ನಮಗೆ. ಆ ಪಿ ಎಂ ರಿಪೋರ್ಟ್ ಚಾರ್ಜ್ ಶೀಟ್ ಆಗುವ ತನಕ ವೇಟ್ ಮಾಡಿದ್ರೇ ಅದು ಕಾಸ್ ಆಫ್ ಡೆತ್. ಈ ನಂತರ ಸ್ವಲ್ಪ ದಿನಗಳ ನಂತರ ಅದು ಚಾರ್ಜ್ ಶೀಟ್ ಆಯಿತು. ಅದರಲ್ಲಿ ಆ ಚಾರ್ಜ್ ಶೀಟ್ ಅಲ್ಲಿ ಏನಂತ ಬರೆದಿದ್ದಾರಂತೆ, ಇಟ್ ಇಸ್ ಅ ನ್ಯಾಚುರಲ್ ಡೆತ್. ಅವರಿಗೆ ಹಲವು ಸಮಸ್ಯೆಗಳಿತ್ತು, ಉಸಿರಾಟದ ತೊಂದರೆ ಇತ್ತು ಮತ್ತೆ ಬೇರೆ ಎಲ್ಲ ಸಮಸ್ಯೆ ಇತ್ತು. ಈ ಇನ್ಸಿಡೆಂಟ್ ಇಂದ ಅವ್ರು ಸ್ವಲ್ಪ ದಿಗ್ಭ್ರಾಂತರಾಗಿ ಅವರಿಗೆ ಆ ಇದು ಬಿದ್ದಿದ್ದಾರೆ, ನಂತರ ಅದು ಅಗ್ರಿಗೇಟ್ ಆಗಿ ಅವರು ನ್ಯಾಚುರಲ್ ಡೆತ್ ಅಲ್ಲಿ ಸತ್ತಿದ್ದಾರೆ. ಈ ಎಲ್ಲ ನೋಡಿ, ಇಂಥ ಪರಿಸ್ಥಿತಿಯಲ್ಲಿ ಪಿ ಎಂ ರಿಪೋರ್ಟ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್. ಈಗ ಪಿ ಎಂ ರಿಪೋರ್ಟ್ ಇದ್ರಿಂದಾಗಿ ನಿಮ್ಗೆ ಹೇಳ್ಬೋದು ನ್ಯಾಚುರಲ್ ಡೆತ್ ಅಂತ. ಒಂದು ವೇಳೆ ಪಿ ಎಂ ರಿಪೋರ್ಟ್ ಅನ್ನು ಅವರು ಸಹ ಗಡಿಬಿಡಿಯಲ್ಲಿ ಇಲ್ಲ ಇದು ಡೆತ್ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಹೀಗೇನೆ ಉಂಟು ಅದಕ್ಕೆ ಸಪೋರ್ಟಿವ್ ಆಗಿ ಕೊಟ್ಟಿದ್ರೆ ಈ ನಿರಪರಾಧಿಗೆ ಈಗ ಸುಮ್ಮನೆ ಜೈಲಲ್ಲಿ ಇರಬೇಕು. ಹಾಗಾಗಿ ಪ್ರತಿಯೊಂದನ್ನು ಸಹ ಈ ತರಾತುರಿಯಿಂದ ಮಾಡುವುದಕ್ಕಿಂತ ಅದಕ್ಕಾದಂಥ ಸಮಯ ಇದನ್ನು ಎಷ್ಟು ಕಾಲಾವಕಾಶ ಬೇಕು ಅದನ್ನು ತೆಗೆದುಕೊಂಡು ನಿಯಮ ಪ್ರಕಾರವನ್ನು ಮಾಡಬೇಕು. ಹೌದು, ಇದು ಎಂಥದ್ದು ನಾವು ಇನ್ವೆಸ್ಟಿಗೇಷನ್ ಅನ್ನು ಒಂದು ಇದರಲ್ಲಿ ಏನು ಸ್ಟೆಪ್ ಬೈ ಸ್ಟೆಪ್ ಒಂದು ವಿಸ್ತೃತವಾದ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾರಿಗೂ ಸಮಸ್ಯೆ ಆಗುದಿಲ್ಲ, ಮತ್ತು ಯಾರು ತಪ್ಪು ಮಾಡಿದ್ರು ಅವರಿಗೆ ಹೊರಗೆ ಬರ್ಲಿಕ್ಕೂ ಸಹ ಅವಕಾಶ ಇರೋದಿಲ್ಲ ಅನ್ನುವಂಥದ್ದು ಶಿಕ್ಷೆಯನ್ನು ವಿಧಿಸಬಹುದು. ಹೌದು, ಈಗಾಗಲೇ ಒಂದು ಕಡೆಯಲ್ಲಿ ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ರೆ, ಮಾನಸಿಕವಾಗಿ ಅವರು ಒಂದು ಕಡೆಯಲ್ಲಿ ತೊಂದರೆ ಒಳಪಡ್ತಿದ್ರೆ ಅಂತವರು ಒಂದು ಕಡೆ ಸುಸೈಡ್ ಮಾಡ್ಕೊಳ್ತಾರೆ. ಈ ವಿದ್ಯಾರ್ಥಿಗಳಾಗಿರ್ಬೋದು, ನೀವು ನೋಡಿದಿರಿ ಇದೀಗಿನ ದಿನಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಆಗಿರ್ಬೋದು ಅಥವಾ ಒಂದು ರಿಸಲ್ಟ್ ಅನೌನ್ಸ್ ಆದಾಗ ಸಂದರ್ಭಗಳಲ್ಲಿ ಆಗಿರ್ಬೋದು, ಇಂಥ ಪ್ರಕರಣಗಳನ್ನು ಹೇಗೆ ಒಂದು ಕಡೆಯಲ್ಲಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗತ್ತೆ ಅನ್ನುವಂಥದ್ದು, ಅಥವಾ ಇದರಿಂದ ತಪ್ಪಿಸ್ಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಅಂದ್ರೆ ಕಾನೂನಿನ ಅರಿವು ಅನ್ನುವಂಥದ್ದು ಮಕ್ಕಳಿಗೆ ಅಥವಾ ಸಾಮಾನ್ಯ ಕಾನೂನಿನ ಅರಿವನ್ನು ಮಕ್ಕಳಿಗೆ ಕೊಡ್ಬೇಕಾ ಹಾಗಾದ್ರೆ ಒಂದು ತಳಮಟ್ಟದ ಒಂದು 1 ಅಥವಾ 10 ಅನ್ನುವಂಥದ್ದು? ಇಲ್ಲ ನೋಡಿ, ಈ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ಳುವುದು ಇಲ್ಲದ್ರೆ ಮಾನಸಿಕ ಒಂದು ಉದ್ವೇಗಕ್ಕೆ ಒಳಗೊಳ್ಳುವುದು ಇದೆಲ್ಲ ಯಾರು ಹೇಳಿಕೊಂಡಾಗುವುದಲ್ಲ. ಅದು ಆವಾಗಲೇ ಹೇಳಿದ್ದೇನೆ, ಅದು ಅವರವರ ಮನಸ್ಥಿತಿಗೆ ಸಂಬಂಧಿಸಿದಂಥ ವಿಷಯ. ಮತ್ತೆ ಇದನ್ನು ತಡೆಗಟ್ಟು ಮಾಡಲು ಒಂದು ಕೌನ್ಸಿಲಿಂಗ್ ಈಸ್ ದ ಬೆಸ್ಟ್ ಆಪ್ಷನ್. ಕೌನ್ಸಿಲಿಂಗ್ ಮಾಡಬೇಕು, ಇಲ್ಲದಿದ್ದರೆ ಪೇರೆಂಟ್ಸ್ ಈಗ ಈ ರಿಸಲ್ಟ್ ಅನೌನ್ಸ್ ಆಗುವಾಗ ಏನು ಈ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಪ್ರಯತ್ನ ಪಡುವುದು, ಆತ್ಮಹತ್ಯೆ ಮಾಡಿಕೊಳ್ಳುವುದು, ಈ ಸಂದರ್ಭದಲ್ಲಿ ಒಂದು ವೇಳೆ ಈ ರಿಸಲ್ಟ್ ಅವನು ಫೇಲ್ ಆಗಿ ಈಗ ಅವನು ಫೇಲ್ ಆಗಿದ್ರೆ ಇದರಲ್ಲಿ ಈ ಎಕ್ಸಾಮ್ನಲ್ಲಿ, ಆವಾಗ ತಂದೆ ತಾಯಿಯವರೇ ಅವರಿಗೆ ಆತ್ಮಸ್ಥೈರ್ಯ ತುಂಬಿಸಿ ಇನ್ನೊಂದು ಅಪರ್ಚುನಿಟಿ ಉಂಟು, ರೀ ಎಕ್ಸಾಮ್ ಬರೆಯಬಹುದು, ಅದಕ್ಕೆ ನೀನು ಪ್ರಯತ್ನ ಪಡು ಅಂತ ಹೇಳಿದ್ರೆ ಅವನು ಈ ಸೂಸೈಡ್ ಮಾಡಲಿಕ್ಕೆ ಇಲ್ಲದಿದ್ರೆ ಏನಾ ಬೇರೆ ಎಲ್ಲ ಮಾಡಲಿಕ್ಕೆ ಹೋಗುದಿಲ್ಲ. ಒಂದು ವೇಳೆ ನೀವು ಅವನ ಆ ರಿಸಲ್ಟ್ ನೋಡಿದ ದುಃಖದಲ್ಲಿ ಅವನು ಬರುತ್ತಿರುವಾಗ ಈ ಮನೆಯವರಿಂದಲೂ ಸಹ ತಿರಸ್ಕಾರಗೊಂಡ್ರೆ ಆವಾಗ ಈ ರೀತಿಯ ಒಂದು ಘಟನೆ ಇಲ್ಲದ್ರೆ ನಿರ್ಧಾರಕ್ಕೆ ಬರುವಂತ ಸಾಧ್ಯತೆಗಳು ಹೆಚ್ಚಾಗುತ್ತದೆ. ಎಸ್, ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ, ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ಬೇಕು. ವೀಕ್ಷಕರೇ ಪುಟ್ಟ ವಿರಾಮ, ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಕಾನೂನು ಸ್ಪಂದನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಮಾತಾಡ್ತಿದ್ವಿ ಒಂದು ಕಾನೂನು ಸ್ಪಂದನದಲ್ಲಿ ಮಕ್ಕಳ ಹಕ್ಕಾಗಿರ್ಬೋದು, ಮಕ್ಕಳ ಒಂದು ದೌರ್ಜನ್ಯ ಆಗಿರ್ಬೋದು, ಅಥವಾ ಯಾವುದೇ ಒಂದು ಸಾವು ಸಂಭವಿಸಿದಾಗ ಯಾವ ರೀತಿಯಲ್ಲಿ ಆ ಒಂದು ಪ್ರಕ್ರಿಯೆಗಳಿರುತ್ತೆ ಕಾನೂನಿನ ಚೌಕಟ್ಟಿನಲ್ಲಿ, ಅದನ್ನು ನಮಗೆ ಹೇಗೆ ಮಾಡಬೇಕು, ಒಂದು ಸಾಮಾನ್ಯ ಪ್ರಜ್ಞೆ ಹೇಗೆ ಇರಬೇಕು ಒಂದು ಸಾವಾದಾಗ ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಸತೀಶ್ ಅವರು ನಮ್ಮ ಜೊತೆ ಮಾತನಾಡಿದರು, ನ್ಯಾಯವಾದಿಯವರು. ಎಸ್, ಈಗಾಗಲೇ ಬಾಲಾಪರಾಧಿ ಅಂತ ಹೇಳಿದ ಕೂಡಲೇ
ಬಾಲಾಪರಾಧಿಗಳನ್ನು ಹೇಗೆ ಟ್ರೀಟ್ ಮಾಡ್ತಾರೆ, ಅಥವಾ ಬಾಲಾಪರಾಧಿ ಅನ್ನುವಂಥದ್ದು ಯಾಕೆ ಆ ಭಾವನೆಯನ್ನು ಅಂತ ಒಂದು ಕಾನೂನನ್ನು ಯಾಕೆ ತಂದಿದ್ದಾರೆ ಅನ್ನುವಂಥದ್ದು ನೋಡಿ. ಈ 16 ವರ್ಷಕ್ಕಿಂತ, ಈಗ ಅಮೆಂಡ್ಮೆಂಟ್ ಆಗಿ 16 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಏನಾದರೂ ಕೃತ್ಯವನ್ನು ಮಾಡಿದರೆ ಈ ಕಾನೂನಿನಲ್ಲಿ ಏನು ಹೇಳೋದಂದ್ರೆ, ಈ 7 ಇಯರ್ಸಿಂದ ಬಿಲೋ ಆದವರು ಮಾಡಿದರೆ ಅದು ಅಫೆನ್ಸೇ ಅಲ್ಲ. ಮತ್ತು ಈ ಇಮ್ಮೆಚೂರ್ಡ್ ಮೈಂಡ್ ಸೆಟ್ನವರು, ಈ 16 ವರ್ಷದವರು ಏನಾದರೂ ಈ ಅಫೆನ್ಸ್ ಮಾಡಿದರೆ ಅದು ಅವರಿಗೆ ಕಾನೂನಿನ ಅರಿವಿಲ್ಲದೆ ಮಾಡುವಂಥ ಕೆಲಸ. ಅಂಥವರನ್ನು ಈ ರಿಫಾರ್ಮೇಷನ್ ಮಾಡ್ಬೋದು, ಅವರಿಗೆ ಒಂದು ಪುನಃ ಅವರಿಗೆ ಈ ಇಂಥ ಕೆಟ್ಟ ಚಟಗಳಿಂದ ದೂರ ಇಡಲು ಏನೆಲ್ಲ ಮಾಡಬೇಕು, ಆ ಅದಕ್ಕೋಸ್ಕರನೇ ಈ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಮತ್ತು ಈ ಪ್ರೊಟೆಕ್ಷನ್ ಹೋಮ್ ಅನ್ನು ನಿರ್ಮಿಸಿದ, ರಿಮಾಂಡ್ ಹೋಮ್ ಅಂತ ಹೇಳ್ತೇವೆ. ಈ ಬಾಲಾಪರಾಧಿಗಳು ಒಂದು ವೇಳೆ ಅವರಿಗೆ ಶಿಕ್ಷೆ ಇಲ್ಲ ಅಂತ ಯೋಚಿಸುವ, ಈಗ 7-8 ವರ್ಷಗಳಿಂದ 16 ವರ್ಷದವರೆಗೆ ಏನು ಶಿಕ್ಷೆ ಇಲ್ಲ, ಅಂಥವರನ್ನು ಬಾಲ ಅಪರಾಧಿ ಅಂತ ಇದು ಹೇಳಲೂಬಾರ್ದು, ಕನ್ಸಿಡರ್ ಮಾಡಲೂಬಾರ್ದು ಅಂತ ಹೇಳಿದ್ರೆ ಈ ಸೊಸೈಟಿಯಲ್ಲಿ ಈ ಕ್ರೈಮ್ ರೇಟ್ ಜಾಸ್ತಿ ಆಗ್ತದೆ. ಯಾಕಂದರೆ ಈ ಮಕ್ಕಳು ಅತಿ ಬೇಗನೆ ಈ ಬೇರೆಯವರ ಮಾತಿನ ಪ್ರಭಾವಕ್ಕೆ ಒಳಗಾಗುವಂಥ ಒಂದು ಸನ್ನಿವೇಶಗಳು ವಸ್ತು ಅಂದರೆ ಮಕ್ಕಳು ಮಾತ್ರ. ಅವ್ರು ಬೇರೆ ಒಳ್ಳೆ ರೀತಿಯಲ್ಲಿ ಮಾತನಾಡಿದರೆ ಅವರು ನಿಮ್ಮನ್ನು ಒಳ್ಳೆಯವರಂತ ಯೋಚಿಸಿ ನೀವು ಹೇಳಿದಂಥ ಕೆಲಸವನ್ನು ಚಾಚು ತಪ್ಪದೆ ಮಾಡ್ತಾರೆ. ಈ ಅಂಥ ಸಂದರ್ಭದಲ್ಲಿ ಒಂದು ವೇಳೆ ಅದು ಕ್ರೈಮ್ ಅಲ್ಲ ಅಂತ ನಾವು ಒಂದು ಏನಾದರೂ ಕಾನೂನು ಇದ್ದರೆ ಆವಾಗ ಈ ಮಕ್ಕಳನ್ನು ಉಪಯೋಗಿಸಿಕೊಂಡು ಈ ಅಪರಾಧಿಕ ಕೃತ್ಯವು ಮಾಡುವಂಥ ಅಪರಾಧಿಕ ಕೃತ್ಯವು ಜಾಸ್ತಿ ಆಗುತ್ತೆ. ಮತ್ತು ಈ ಮಕ್ಕಳಿಗೆ ಒಂದು ವೇಳೆ ಮಕ್ಕಳು ಅಪರಾಧ ಮಾಡಿದರೆ ಈ ಅಪರಾಧದ ಕಾನ್ಸಿಕ್ವೆನ್ಸ್ ಏನು, ಅದರಿಂದ ಏನಾಗ್ತದೆ, ಸಮಾಜಕ್ಕೆ ಹೇಗೆ ಅದು ಧಕ್ಕೆ ಬರ್ತದೆ, ಇದೆಲ್ಲ ಈ ಅಪರಾಧ ಆಡಿದ ನಂತರ ಅವರಿಗೆ ತಿಳುವಳಿಕೆ ಮಾಡುವಂತಹ ಒಂದು ಸೆಂಟರ್ ಅಂದ್ರೆ ಇದುವೇ ಜುವೆನೈಲ್ ಇದು ಕೋರ್ಟ್ ಅಲ್ಲ, ಅಲ್ಲಿ ಒಂದು ಇದು ಉಂಟು ಪ್ರೊಟೆಕ್ಷನ್ ಹೋಮ್ ತರನೇ, ಅಲ್ಲಿ ಇವರಿಗೆ ಬೇಕಾದಂತ ಇದು ಶಿಕ್ಷಣದ ವ್ಯವಸ್ಥೆ ಮತ್ತೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಅಲ್ಲಿ ಕಲ್ಪಿಸ್ತಾರೆ ಅವರಿಗೆ. ಅದೊಂದು ಜೈಲ್ ಅಲ್ಲ, ಅದೊಂದು ಈ ಬಾಲ ಅಪರಾಧ ಮಾಡಿದ ಎಲ್ಲ ಬಾಲಕರು ಇಲ್ಲಾದ್ರೆ ಎಲ್ಲ ಮಕ್ಕಳು ಒಂದೇ ಕಡೆ ನಿಂತು ಒಂದು ಅವರ ಮುಂದಿನ ಜೀವನ ಇಂಥ ಇದನ್ನು ರಿಪೀಟ್ ಮಾಡದಾಗಿ ಅವರಿಗೆ ಒಂದು ಸೂಚಿಸಿಕೊಡುವಂತ ಒಂದು ಸಂಸ್ಥೆ. ಅದು ಸಂಸ್ಥೆ ಅನ್ನುವಂಥದ್ದು ಈಗ ಜೂನಿಯರ್ ಕೋರ್ಟ್ ಅಂತ ಇದೆ, ಅಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡ್ತಾರೆ ಜೂನಿಯರ್ ಕೋರ್ಟ್ ಅಲ್ಲಿ? ನೋಡಿ, ಜುವೆನೈಲ್ ಕೋರ್ಟ್ ಮತ್ತೆ ಈ ಬೇರೆ ಕೋರ್ಟಿಗೆ ದೊಡ್ಡ ವ್ಯತ್ಯಾಸ ಏನು ಇರೋಲ್ಲ. ಈ ಪ್ರಿನ್ಸಿಪಲ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಏನಿದ್ದಾರೆ ಅವರು ಅಲ್ಲಿ ಇದ್ದು ಚೇರ್ಮನ್ ಆಗಿರ್ತದೆ, ಪ್ರಿಸೈಡಿಂಗ್ ಆಫೀಸರ್ ಆಗಿರ್ತಾರೆ. ಮತ್ತೆ ಅಲ್ಲಿ ಒಂದು ಸೋಷಿಯಲ್ ವರ್ಕರ್ ಇರ್ತಾರೆ, ಮತ್ತೆ ಅಲ್ಲಿ ಮೆಂಬರ್ಸ್ ಇರ್ತಾರೆ, ಮೆಂಬರ್ಸ್ ಸೆಕ್ರೆಟರಿ ಅಂತ ಬೇರೆಯವರು ಇರ್ತಾರೆ, ಇಬ್ರು ಇರ್ತಾರೆ. ಇವರೆಲ್ಲನನ್ನು ಸೇರಿಸಿದ್ರೆ ಅದು ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅಂತ, ಕೋರ್ಟ್ ಅಲ್ಲ ಅದು ಬೋರ್ಡ್. ಬೋರ್ಡಿನಲ್ಲಿ ವಿಚಾರಣೆ ಆಗ್ತದೆ. ವಿಚಾರಣೆ ನಮ್ಮ ಈ ಉಳಿದ ನ್ಯಾಯಾಲಯದಲ್ಲಿ ಹೇಗೆ ಆಗ್ತದೆ ಹಾಗೇನೆ ಆಗೋದು. ಒಂದು ವೇಳೆ ಅವನು ತಪ್ಪಿತಸ್ಥ ಅಂತ ಕಂಡು ಬಂದ್ರೆ ಅವನಿಗೆ ಏನಾದರೂ ಒಂದು ಚಿಕ್ಕ ಮಟ್ಟದ ಶಿಕ್ಷೆಯನ್ನು ವಿಧಿಸಿ, ಇದು ಏನು ರಿಗರಸ್ ಇಂಪ್ರಿಸನ್ಮೆಂಟ್, ಸಿಂಪಲ್ ಇಂಪ್ರಿಸನ್ಮೆಂಟ್ ಹಾಗೆ ಅಲ್ಲ, ಚಿಕ್ಕ ರೀತಿಯ ಅವನಿಗೆ ಈ ಇಲ್ಲಿರುವಂತಹ ಸಂಬಂಧಗಳಿಂದ ಇಲ್ಲಿರುವ ಕಾಂಟ್ಯಾಕ್ಟ್ ಇಂದ ಸಪ್ರೇಟ್ ಮಾಡಿ ಬೇರೆನೇ ಕಡೆ ಒಂದು ಅವನಿಗೆ ನಿಲ್ಲಿಸಿ ಅವನು ಒಳ್ಳೆಯ ಜೀವನವನ್ನು ಮುಂದೆ ಸಾಗಿಸುವಂತಹ ಒಂದು ಕಾರ್ಯವನ್ನು ಇವರು ಮಾಡ್ತಾರೆ. ಮತ್ತೆ ಅಲ್ಲಿ ಏನಂದ್ರೆ ಒಂದು ಜುವೆನೈಲ್ ವ್ಯಕ್ತಿಯನ್ನು ಅಪರಾಧಿಯನ್ನು ಅಲ್ಲಿ ತಂದ್ರೆ ಅಪರಾಧಿಯಲ್ಲ ಅವನು, ಕಾನೂನಿನೊಂದಿಗೆ ಸಂಘರ್ಷಗೊಂಡ ಬಾಲಕ ಅಂತ ಹೇಳುದು. ಅವನನ್ನು ಅಪರಾಧಿ ಅಂತ ಯಾರು ಹೇಳುದು, ಕಾನೂನಿನೊಂದಿಗೆ ಸಂಘರ್ಷಗೊಳಗಾದಂತಹ ಬಾಲಕ. ಈ ಬಾಲಕನನ್ನು ಒಂದು ವೇಳೆ ಅರೆಸ್ಟ್ ಮಾಡಿ ಏನಾದ್ರೂ ತಂದ್ರೆ ಅವನನ್ನು ಅವನ ಕೇರ್ ತೆಗೆದುಕೊಳ್ಳುವಂತ ಅವನ ಮುಂದಿನ ಏನು ಈ
ಕಾಲಾವಧಿಯಲ್ಲಿ ಅವನಿಗೆ ಕೇರ್ ಮತ್ತೆ ಅವನ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳುವಂತಹ ವ್ಯಕ್ತಿ ಬಂದ್ರೆ ಅವರ ಜೊತೆಯಲ್ಲಿ ಅವನನ್ನು ಕಳಿಸಿಕೊಡ್ತಾರೆ. ಅವನನ್ನು ಎಲ್ಲಿಯೂ ಜೈಲಿಗೆ ರಿಮಾಂಡ್ ಮಾಡುವಂತ, ಇಲ್ಲಿ ಅದು ಬೇರೆ ಕೇಸ್ ನಲ್ಲಿ ಆದ್ರೆ ಹೀನೆಸ್ ಒಫೆನ್ಸ್ ಆದ್ರೆ ಈ ಜೈಲಿಗೆ ರಿಮಾಂಡ್ ಮಾಡ್ತಾರೆ. ಅಲ್ಲಿ ಅಲ್ಲಿ ಅಂತಹ ಇದು ಮಾಡೋದಿಲ್ಲ. ಹೀನೆಸ್ ಒಫೆನ್ಸ್ ಏನಾದ್ರೂ ಮಾಡಿದ್ರೆ ಅಂತವನನ್ನು ರಿಮಾಂಡ್ ಹೋಮ್ ಅಲ್ಲಿ ಮಾಡಬಹುದು ಅಥವಾ ಅಲ್ಲಿ ನಿಲ್ಲಿಸ್ತಾರೆ. ಸ್ವಲ್ಪ ಈಗ ಮಕ್ಕಳಿಗೆ ತಂದೆ ತಾಯಿಯಿಂದಲೇ ಎಲ್ಲಾದ್ರೂ ಕಡೆ ದೌರ್ಜನ್ಯ ಆಯ್ತು, ಆ ಸಂದರ್ಭಗಳಲ್ಲಿ ಹೇಗೆ ಯಾವ ಕಾನೂನು ಉಪಯೋಗಿಸಬಹುದು, ಯಾವ ಅಸ್ತ್ರಗಳನ್ನು ಉಪಯೋಗಿಸ್ಕೋಬಹುದು ಅನ್ನೋದು? ಒಂದು ವೇಳೆ ಮನೆಯಲ್ಲಿ ತಂದೆ ತಾಯಿಗಳಿಂದ ಮಕ್ಕಳಿಗೆ ದೌರ್ಜನ್ಯ ಆದ್ರೆ ಈ ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತೆ ಅಲ್ಲಿ ಪ್ರೊಟೆಕ್ಷನ್ ಆಫೀಸರ್ ಇದ್ದಾರೆ, ಇವರೆಲ್ಲ ಸೇರಿಕೊಂಡು ಎಲ್ಲಿಯಾದರೂ ಈ ಮಗುವಿಗೆ ದೌರ್ಜನ್ಯ ಆಗಿದೆ ಎಂಬ ಮಾಹಿತಿ ಬಂದರೆ ಆ ಸ್ಥಳಕ್ಕೆ ಅವರು ಭೇಟಿ ಕೊಟ್ಟು ಅಲ್ಲಿ ಒಂದು ವೇಳೆ ದೌರ್ಜನ್ಯ ನಡೆಯುತ್ತೇ ಇದೆ ಅಂತ ಹೇಳಿದರೆ ಆ ಮಗುವನ್ನು ತಂದು ಅವರು ಅವರ ವಶದಲ್ಲಿ ತೆಗೆದುಕೊಂಡು ಬಂದು ಅಲ್ಲಿ ರಿಮಾಂಡ್ ಹೋಮಲ್ಲಿ ಇರ್ತಾರೆ. ಮತ್ತೆ ಅವರ ತಂದೆ ತಾಯಿಯ ಮೇಲೆ ಈ ಪ್ರೊಟೆಕ್ಷನ್ ಆಫೀಸರೇ ಕಂಪ್ಲೇನೆಂಟ್ ಆಗಿ ಅವರ ಮೇಲೆ ಒಂದು ಕೇಸ್ ದಾಖಲಿಸಿ ಅವರ ಮೇಲೆ ಮತ್ತೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬಹುದು. ಈಗ ಬಾಲ ಕಾರ್ಮಿಕರ ಬಗ್ಗೆ ಎಲ್ಲ ಒಂದು ಕಡೆಯಲ್ಲಿ ಕಾನೂನಲ್ಲಿ ಅಥವಾ ಒಂದು ನೇರ ಅವರು ಆರೋಪ ಮಾಡಿದ್ರು, ಅವರ ಬಗ್ಗೆ ಕ್ರಮ ಕೈಗೊಳ್ಬೇಕು ಅನ್ನುವಂಥದ್ದು ಒಂದು ಕಂಪ್ಲೇಂಟ್ ಬಂತು, ಅಥವಾ ಅಂತ ಸಂದರ್ಭಗಳಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಏನು ಆಯಾಮಗಳಿವೆ ನೋಡಿ? ಈ ಕಟ್ಟಡ ಕಾರ್ಮಿಕದಲ್ಲಿ ಏನಾದ್ರೂ ಈ ಚಿಕ್ಕ ಮಕ್ಕಳನ್ನು ಕೆಲಸ ದುಡಿಸ್ತಾ ಇದ್ರೆ ಅದ್ರ ಲೇಬರ್ ಆಫೀಸರ್ ಇದ್ದಾರೆ, ಅಂತಹ ಘಟನೆ ಸಂಭವಿಸಿದೆ ಅಂತ ಅವರ ಮಾಹಿತಿಗೆ ಬಂದ್ರೆ ಅವರು ಬಂದು ರೇಡ್ ಮಾಡ್ತಾರೆ, ಆ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಏನಾದ್ರೂ ಒಂದು ಇಂಥ ಹೋಮ್ಸ್ಗಳಲ್ಲಿ ಈ ಮಕ್ಕಳನ್ನು ಇಡುವಂತಹ ಈ ರಿಮಾಂಡ್ ಹೋಮ್ ಆಗಿರ್ಲಿ ಬೇರೆ ಇದರಲ್ಲಿ ಅಲ್ಲಿ ಇಟ್ಟು ಇಲ್ಲದಿದ್ರೆ ಪೇರೆಂಟ್ಸ್ನ ಇದಕ್ಕೆ ಸುಪರ್ದಿಗೆ ಕೊಟ್ಟು ಅವರಿಗೆ ಸರಿಯಾದ ಮಾಹಿತಿಯನ್ನು ನೀಡಿ ಇವರ ಮೇಲೆ ಯಾರವನನ್ನು ಕೆಲಸಕ್ಕೆ ನಿಯೋಜನೆ ಮಾಡಿದ್ದಾನೆ ಅವನ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬಹುದು. ಯಾವ ರೀತಿಯ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬಹುದು ಈಗ ಒಂದು ಕಡೆ ಬಾಲಕಾರ್ಮಿಕರನ್ನು ಯೂಸ್ ಮಾಡಿದಲ್ಲಿ ಕೆಲಸ ಮಾಡಿಸಿದ್ರಲ್ಲಿ? ನೋಡಿ, ಚೈಲ್ಡ್ ವರ್ಕರ್ ರಿಸ್ಟ್ರೇಂಟ್ ಆಕ್ಟ್ ಅಂತ ಬಂದಿದೆ, ಅದರ ಅಡಿಯಲ್ಲಿ ಕಾನೂನು ಕ್ರಮವನ್ನು ತೆಗೆದುಕೊಳ್ತಾರೆ. ಅವನಿಗೆ ದಂಡವನ್ನು ವಿಧಿಸಬಹುದು, ಇಲ್ಲದಿದ್ರೆ ಶಿಕ್ಷೆಯನ್ನು ಸಹ ವಿಧಿಸಬಹುದು. ಶಿಕ್ಷೆಯನ್ನು ವಿಧಿಸಲಿಕ್ಕೆ ಇದರಲ್ಲಿ ಶಿಕ್ಷೆಯಲ್ಲಿ ಆ ಸ್ಪಾಟ್ ಅಲ್ಲಿ ವಿಧಿಸಲಿಕ್ಕೆ ಆಗುದಿಲ್ಲ, ಅದಕ್ಕೆ ಕೋರ್ಟ್ ಅಲ್ಲಿ ವಿಚಾರಣೆ ನಡೆಸಿ ಅವನು ತಪ್ಪಿತಸ್ಥ ಅಂತ ಗೊತ್ತಾದ ನಂತರ ಅವನಿಗೆ ದಂಡ ಕೊಡದ ಬೇರೆ ಕೊಡದ ಏನಂತ ಅದು ಡಿಸೈಡ್ ಮಾಡುದು ನ್ಯಾಯಾಧೀಶರಿಗೆ ಬಿಟ್ಟಂತ ವಿಷಯ. ಈಗಾಗಲೇ ಶಾಲಾ ಅವಧಿಯಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ, ಪ್ರತಿ ಬಾರಿ ನೀವು ನೋಡಿರಬಹುದು. ಇಂಥ ವ್ಯವಸ್ಥೆಗಳಿಗೆ, ದಂಡಿಸುವಂಥದ್ದು ವ್ಯವಸ್ಥೆಗಳಿಗೆ ಕಡಿವಾಣ ಹಾಕುವಂಥದ್ದು ಅಥವಾ ದೌರ್ಜನ್ಯ ಅನ್ನುವಂಥದ್ದು ಮಾಡ್ತಾರೆ ಅನ್ನುವಂಥದ್ದು ಏನೇ ಕೇಳಿ ಬರ್ತಾ ಇದೆ, ಇದರ ಬಗ್ಗೆ ಹೇಗೆ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಕ್ರಮಗಳಿವೆ? ನೋಡಿ, ಈ ಪ್ರತಿಯೊಂದಕ್ಕೆ ಈ ಮಕ್ಕಳಿಗೆ ಎಲ್ಲಿ ದೌರ್ಜನ್ಯ ಆಗಲಿ, ಮನೆಯಲ್ಲಿ ಆಗಲಿ, ಕೆಲಸ ಮಾಡಿಸುವಲ್ಲಿ ಆದ್ರಿ, ಎಲ್ಲಿ ಶಾಲೆಯಲ್ಲಿ ಆಗಲಿ, ಅಲ್ಲ ಬೇರೆಯವರ ಮನೆಯಲ್ಲಿ ಆಗಲಿ, ಎಲ್ಲಿ ಆದರೂ ಈ ವ್ಯಕ್ತಿಗಳೇ ಈ ಆ್ಯಕ್ಟ್ ಅಪ್ಲಿಕೇಬಲ್ ಆಗೋದು, ಮತ್ತು ಇಂಥ ಒಂದು ಆಫೀಸರ್ ಯಾರು ಡೆಸಿಗ್ನೇಟ್ ಮಾಡಿದ್ದಾರೆ ಅವರೇ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬಹುದು. ಆದರೆ ಪ್ರಭಾವಿಶಾಲಿ, ಈಗ ನಾವು ಯಾಕೆ ಇದನ್ನು ಬೇರೆ ಬೇರೆ ಸಬ್ಜೆಕ್ಟ್ ಆಗಿ ತಗೊಳ್ತಾ ಇದ್ದೇವೆ, ಬಾಲಕಾರ್ಮಿಕರಾಗಿರ್ಬೋದು, ಅಲ್ಲಿ ಪ್ರಭಾವಿ ವ್ಯಕ್ತಿಗಳಾಗಿರ್ಬೋದು, ಅವರ ಅಂಟರಲ್ಲಿ ಕೆಲಸ ಮಾಡದಿರ್ಬೋದು, ಕಾನೂನಿನ ಚೌಕಟ್ಟಲ್ಲಿ ಅಷ್ಟು ಏನು ದಾಖಲಾತಿಗಳನ್ನು ಒಂದು ಮರೆಮಾಚುವಂಥ ಕೆಲಸ ಆಗಿರ್ಬೋದು, ನಾಶಿಸುವಂಥ ಕೆಲಸಗಳನ್ನು ಮಾಡ್ಬೋದು. ನೋಡಿ, ಆ ಸಂದರ್ಭದಲ್ಲಿ ಹೇಗೆ ಆವಾಗ ಮಗು ಒಬ್ಬನೇ ಆಗಿರ್ತಾನೆ ಅಥವಾ ಮಕ್ಕಳು ಒಬ್ಬರೇ ಆಗಿರ್ತಾರೆ, ಈ ಪ್ರತಿಯೊಂದು ಘಟನೆ ಆದರೆ ಅದಕ್ಕೆ ನೋಡಿದಂಥ ಸಾಕ್ಷಿದಾರರು ಎಲ್ಲರೂ ಇರ್ತಾರೆ. ಒಬ್ಬನನ್ನು ಈ ಒಬ್ಬ ಈ ಒಂದು ಸೈಟಲ್ಲಿ ಮಗುವನ್ನು ಅಪ್ರಾಪ್ತ ವಯಸ್ಸಿನ ಮಗುವನ್ನು ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಹೋಗಿ ರೇಡ್ ಮಾಡಿದರೆ ಆ ಆಫೀಸರ್ ಅವರು ಆ ಮಗುವಿದ್ದು ಹೇಳಿಕೆಯನ್ನು ತೆಗೆದುಕೊಳ್ತಾರೆ, ಮತ್ತೆ ಅಲ್ಲಿ ಕೆಲಸ ಮಾಡುವಂತ ಬೇರೆ ಕೆಲಸದವರದ್ದು ಹೇಳಿಕೆಯನ್ನು ತೆಗೆದುಕೊಳ್ತಾರೆ. ಮತ್ತೆ ಒಂದು ನೋಡಿ, ಈ ಯಾವುದೇ ರೈಡ್ ಆದ್ರೆ ಅಲ್ಲಿ ಏನೂ ಇಲ್ಲದೆ ಯಾರು ರೈಡ್ ಮಾಡುದಿಲ್ಲ, ಏನಾದ್ರೂ ಇದ್ರೆ ಅಲ್ಲಿ ರೈಡ್ ಮಾಡ್ತಾರೆ. ಇಂಥ ಅಫೆನ್ಸ್ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಅವ್ರು ರೈಡ್ ಮಾಡ್ತಾರೆ. ಅವರನ್ನು ರಕ್ಷಿಸುವ ಕೆಲಸ ಇವ್ರದ್ದು
ಅಡ್ವೊಕೇಟ್ ಮಾಡ್ತಾರೆ, ಅದು ಲೂಪ್ ಹೋಲ್ ಏನು ಉಂಟಂತ ನೋಡಿಕೊಂಡು ಮಾಡ್ತಾರೆ. ಕಾನೂನಿನಲ್ಲಿ ಏನು ಲೂಪ್ ಹೋಲ್ ಉಂಟಂತ ನೋಡಿಕೊಂಡು, ಇನ್ವೆಸ್ಟಿಗೇಷನ್ ಅಲ್ಲಿ ಏನಾದ್ರೂ ಇದು ಲೂಪ್ ಹೋಲ್ ಉಂಟಂತ ನೋಡಿಕೊಂಡು ಮಾಡ್ತಾರೆ. ಮತ್ತೆ ಈ ಪ್ರಭಾವಿಗಳನ್ನು ರಕ್ಷಿಸಲು, ಪ್ರಭಾವಿಗಳು ರಕ್ಷಿಸಲು ಮತ್ತೆ ಪ್ರಭಾವಿಗಳನ್ನು ಈ ಕೇಸಿನ ಚೌಕಟ್ಟಿನೊಳಗಡೆ ತರದೇ ಇರಲು ಕೆಲವೆಲ್ಲ ಇನ್ಸಿಡೆಂಟ್ಸ್ ಆಗ್ತದೆ. ಕೆಲವರನ್ನು ಈ ಪ್ರಭಾವಿಗಳನ್ನು ಅವರನ್ನ ಅಲ್ಲಿ ಕೈ ಚೆಲ್ತಾರೆ, ಅದನ್ನು ನಾವು ಅಲ್ಲಿ ಕಳೆಯಲಿಕ್ಕೆ ಆಗ್ದಿಲ್ಲ. ಆದ್ರೆ ಮೋಸ್ಟ್ ಆಫ್ ದಿ ಕೇಸಸ್ ಇದು ರಿಜಿಸ್ಟರ್ ಮಾಡ್ತಾರೆ. ರಿಜಿಸ್ಟರ್ ಆಗತ್ತೆ ಅನ್ನುವಂಥದ್ದು. ಈಗ ಹ್ಯೂಮನ್ ರೈಟ್ಸ್ ಅಂತ ಬರುತ್ತೆ, ಮಕ್ಕಳ ವಿಚಾರದಲ್ಲಿ ಬಂದಾಗ ಹ್ಯೂಮನ್ ರೈಟ್ಸ್ ನ ಒಂದು ಏನು ಬಲವನ್ನು ಪಡ್ಕೋಬಹುದಾ ಮಕ್ಕಳು ಆ ಸಂದರ್ಭದಲ್ಲಿ, ಅವರನ್ನು ಯೂಸ್ ಮಾಡ್ಕೋಬಹುದಾ ಈ ಸಂದರ್ಭದಲ್ಲಿ? ನೋಡಿ, NGO ತುಂಬಾ NGOs ಇದೆ, ಮತ್ತೆ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ಸ್ ಇದೆ, ಇವರೆಲ್ಲ ಇದು ಸಪೋರ್ಟ್ ಅನ್ನು ತೆಗೆದುಕೊಂಡು ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಬಹುದು. ಎಸ್, ಏನು ಅದರಲ್ಲಿ ಅಟ್ಟಿ ಆತಂಕಗಳು ಇಲ್ಲ, ಅದರಲ್ಲಿ ಏನಿಲ್ಲ. ಈಗ ಶಿಕ್ಷಕರ ಮೇಲೆ ಶಿಕ್ಷಕರೇ ದೌರ್ಜನ್ಯ ಎಸಗಿದ್ರು ಅನ್ನುವಂಥದ್ದು ಬಹಳಷ್ಟು ಸಮಾಜದಲ್ಲಿ ಉತ್ತಮ ಒಂದು ಸ್ಟೇಜ್ ಅಂದ್ರೆ ಅಥವಾ ಗೌರವಿಸುವಂತಹ ವ್ಯಕ್ತಿ ಅಂದ್ರೆ ಗುರುಗಳು ಅನ್ನುವಂಥದ್ದು. ಅವರ ಮೇಲೆ ಸುಳ್ಳು ದಾಖಲು ಆಗುವಂಥದ್ದು, ಕೇಸುಗಳು ದಾಖಲಾಗ್ತವೆ ಒಂದು ಕಡೆಯಲ್ಲಿ, ಆವಾಗ ಅವರನ್ನು ರಕ್ಷಿಸುವವರು ಯಾರು? ಯಾಕಂದ್ರೆ ಒಂದು ಕಡೆಯಲ್ಲಿ ಮಗು, ಒಂದು ಕಡೆಯಲ್ಲಿ ಗುರು ಅನ್ನುವಂಥದ್ದು, ಬಹಳಷ್ಟು ಒಂದು ಅದಕ್ಕೆ ವ್ಯತ್ಯಾಸಗಳು ಇರುತ್ತೆ. ದೌರ್ಜನ್ಯ ಅನ್ನುವಂಥದ್ದು ಹೆಸರಲ್ಲಿ ಏನು ಸುಳ್ಳು ಮೊಕದ್ದಮೆಯನ್ನು ಹೂಡುವಂಥದ್ದು, ಈ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಸ್ಟೆಪ್ಗಳನ್ನು ತಗೋಬಹುದು? ನೋಡಿ, ಯಾವುದೇ ಕಾನೂನು ಜಾರಿಯಲ್ಲಿ ಬಂದರೆ ಅದರಲ್ಲಿ ಅದನ್ನು ಯೂಸ್ ಮಾಡುವವರು ಇದ್ದಾರೆ, ಮಿಸ್ ಯೂಸ್ ಮಾಡುವವರು ಸಹ ಇದ್ದಾರೆ, ಬಹಳಷ್ಟು ಜನರು ಇದ್ದಾರೆ. ಮಿಸ್ ಯೂಸ್ ಆಗುವುದೇ ಜಾಸ್ತಿ. ಈ ಒಂದು ವೇಳೆ ಶಿಕ್ಷಕರ ಮೇಲೆ ಏನಾದರೂ ಫಾಲ್ಸ್ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಪ್ರೂವ್ ಮಾಡಬೇಕು ಕೋರ್ಟಲ್ಲಿ ಹೊರತು ಬೇರೆ ಅವರಿಗೆ ಏನು ಪ್ಲಾಟ್ಫಾರ್ಮ್ ಇಲ್ಲ. ಒಂದ ತನಿಖಾಧಿಕಾರಿಗಳಿಗೆ ಈ ಒಂದು ಕಂಪ್ಲೇಂಟಲ್ಲಿ ಯಾವುದೇ ಇದು ಸತ್ಯಾಂಶ ಇಲ್ಲ ಅಂತ ಹೇಳಿಕೊಂಡು ಒಂದ ಅವರೇ ಆ ಕೇಸನ್ನು ಕ್ಲೋಸ್ ಮಾಡಬೇಕು, ಇಲ್ಲದಿದ್ರೆ ಕೇಸ್ ಫೈಲ್ ಮಾಡಿದ್ರೆ ಮತ್ತೆ ಕೋರ್ಟಲ್ಲಿ ಬಂದು ಇದು ಫೈಟ್ ಮಾಡಿ ಆ ನಂತರ ಏನಾದ್ರೂ ಇವರು ತಪ್ಪುತಸ್ಥ ಅಲ್ಲ ಅಂತ ಹೇಳಿದ್ರೆ ಕೋರ್ಟ್ ಬಿಟ್ಕಡೆ ಮಾಡ್ತದೆ. ನೋಡಿ, ಒಂದು ಸುಳ್ಳು ಕೇಸ್ ಮಾಡುವುದು ಈಸಿ, ಆದ್ರೆ ಈ ಜೆನ್ಯೂನ್ ಕೇಸ್ ಅನ್ನು ಮಾಡುವುದು ತುಂಬಾ ಕಷ್ಟ. ಸುಳ್ಳು ಕೇಸ್ಗೆ ನೀವು ಏನ್ ಬೇಕಾದ್ರೂ ಒಂದು ಇದು ಎವಿಡೆನ್ಸ್ ಅನ್ನು ಬಿಲ್ಡಪ್ ಮಾಡಬಹುದು. ನೀವು ಸಪೋಸ್ ನೀವು ಏನಾದ್ರೂ ಒಂದು ಕಂಪ್ಲೇಂಟ್ ಕೊಡ್ತೀರಂತ ಹೇಳಿ ಆ ಇಂತ ಒಂದು ಇನ್ಸಿಡೆಂಟ್ ಆಗ್ಲೇ ಇಲ್ಲ, ನೀವು ಅದಕ್ಕೋಸ್ಕರ ಮೊದಲೇ ಪ್ರೀ ಪ್ಲಾನ್ ಮಾಡ್ತೀರಿ, ಇಂತ ಒಂದು ಇನ್ಸಿಡೆಂಟ್ಗೆ ಪೂರಕವಾದ ಒಂದು ಸಾಕ್ಷಿದಾರಗಳನ್ನು ನಾನು ರೆಡಿ ಮಾಡ್ಬೇಕಂತ ಹೇಳಿಕೊಂಡು ಅದನ್ನ ರೆಡಿ ಮಾಡಿಯೇ ನೀವು ಕೇಸ್ ಮಾಡುದು. ಈ ಸುಳ್ಳು ಕೇಸುಗಳು ಕೋರ್ಟಿನಲ್ಲಿ ನಿಲ್ಲುವುದು ಹೆಚ್ಚು, ಜೆನ್ಯೂನ್ ಕೇಸುಗಳು ಹೆಚ್ಚು ಬಿಟ್ಟು ಬಿಡುತ್ತದೆ, ಬಿದ್ದು ಹೋಗ್ತದೆ. ಯಾಕೋಸ್ಕರ ಹೀಗಾಗತ್ತೆ ಅನ್ನುವಂಥದ್ದು ತಾವು ಹೇಳ್ತಾರೆ? ಈ ಕೋರ್ಟಿನಲ್ಲಿ ನ್ಯಾಯಾಧೀಶರು ಕನ್ಸಿಡರ್ ಮಾಡುವುದು ಈ ಸಾಕ್ಷಿದಾರರ ಹೇಳಿಕೆ ಮತ್ತೆ ಅಲ್ಲಿ ಅಟೆಂಡಿಂಗ್ ಸರ್ಕಮ್ಸ್ಟೆನ್ಸಸ್ ಏನಂತು ಅದನ್ನೆಲ್ಲ ನೋಡಿಕೊಂಡು ಒಂದು ವೇಳೆ ಈ ವ್ಯಕ್ತಿಯು ಈ ಅಪರಾಧ ಗೈದಿದ್ದಾನೆ ಅಂತ ಅವರಿಗೆ ಬಲವಾದ ನಂಬಿಕೆ ಬಂದ್ರೆ ಅವರು ಶಿಕ್ಷೆ ಕೊಡ್ತಾರೆ. ಈ ಫಾಲ್ಸ್ ಕೇಸ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಅದರಲ್ಲಿ ಇಂಟ್ರೆಸ್ಟ್ ಇರ್ತದೆ, ಈ ಕೇಸು ಬಿಟ್ಟು ಹೋಗ್ಲು ಬಿಡ್ಲೇಬಾರ್ದು ಅಂತ. ಅದಕ್ಕೋಸ್ಕರ ಪ್ರಿಪರೇಷನ್ ನೀವು ಮುಂದಲೇ ಮಾಡಿರ್ತೀರಿ. ಈ ಜೆನ್ಯೂನ್ ಕೇಸ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನೀವು ಅಲ್ಲಿ ಕಂಡದನ್ನು ಮಾತ್ರ ಹೇಳುದು, ಈ ಪೊಲೀಸರು ಅದಕ್ಕಿಂತ ಹೆಚ್ಚು ಬೆಳೆದಿರ್ತಾರೆ, ಅದು ನಮಗೆ ನಾಲೆಜ್ಗೆ ಇರೋಲ್ಲ. ನೀವು ಅಲ್ಲಿ ಕಂಡದನ್ನು ಹೇಳಿದ್ರಿಂದಾಗಿ ಕೆಲವು ವಿಷಯಗಳು ಏನು ಪೊಲೀಸರು ಹೇಳಿದ್ದಾರೆ ಬರೆದಿದ್ದಾರೆ ಅದನ್ನು ನೀವು ಬಿಟ್ಟು ಬಿಡ್ತೀರಿ, ಅದು ಮೆಟೀರಿಯಲ್ ಕಾಂಟ್ರಡಿಕ್ಷನ್ ಆಗ್ತದೆ, ಇಲ್ಲಾಂದ್ರೆ ಮೆಟೀರಿಯಲ್ ಒಮಿಷನ್ ಆಗ್ತದೆ. ಆ ಸಂದರ್ಭದಲ್ಲಿ ಹೆಚ್ಚು ಇಲ್ಲದ್ರೆ ನೀವು ಈ ಹೆಚ್ಚು ವಿಷಯಗಳು ಏನು ಅಲ್ಲಿ ಪೊಲೀಸ್ ದಾಖಲೆಗಳಲ್ಲಿದೆ ಅದು ನೀವು ಬಿಟ್ಟು ಬಿಟ್ರೆ ಅದರ ಲಾಭ ಆರೋಪಿಗೆ ಹೋಗುತ್ತೆ, ಆರೋಪಿಗೆ ಹೋಗುತ್ತೆ ಅನ್ನುವಂಥದ್ದು. ಎಸ್, ಮಕ್ಕಳಿಗಾಗಿ ಈಗ ನೀವು ಬಹಳಷ್ಟು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಟ್ರಿ, ಮತ್ತೆ ಕೊನೆಯದಾಗಿ ಮಕ್ಕಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕಾನೂನಿನ ಚೌಕಟ್ಟಿನಲ್ಲಿ ಮಕ್ಕಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನೋಡಿ, ಕಾನೂನಿನ ಚೌಕಟ್ಟಿನಲ್ಲಿ ಮಕ್ಕಳಿಗೆ ಹೇಳುವುದೇನೆಂದ್ರೆ ಈ ಬೇಸಿಕ್ ಏನು ಅವರ ಹಕ್ಕಿದೆ ಅದರದ್ದು ಸ್ವಲ್ಪ ಅರಿವು ಶಿಕ್ಷಕರು ಮಕ್ಕಳಿಗೆ ಮೂಡಿಸಬೇಕು.
ಮತ್ತು ಬಹುಮುಖ್ಯವಾಗಿ ಏನಂದರೆ ಈ ಇಂಡಿಯಾದ್ದು ಸಂವಿಧಾನ, ಇದರ ಬಗ್ಗೆ ಮಕ್ಕಳೊಂದು 10ನೇ ತರಗತಿಗೆ ಬರುವಾಗಲೇ ಇಂಡಿಯಾದ ಕಾನ್ಸ್ಟಿಟ್ಯೂಷನ್ ಏನು, ಅದರಲ್ಲಿ ಏನೆಲ್ಲ ಹಕ್ಕುಗಳುಂಟು, ಅದರಲ್ಲಿ ಏನೆಲ್ಲ ನಮಗೆ ಡ್ಯೂಟೀಸ್ ಉಂಟು, ಈ ಬಗ್ಗೆ ಒಂದು 10ನೇಯಲ್ಲಿರುವಾಗ ಅವರಿಗೆ ವಿಸ್ತೃತವಾದ ನಾಲೆಜ್ ಜ್ಞಾನ ಇದ್ರೆ ನಮ್ಮ ದೇಶಕ್ಕೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ಬೇರೆ ಇಲ್ಲ ಅನ್ನುವಂಥದ್ದು. ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ಇದು ಕಾನೂನು ಅರಿವಿನ ಇವತ್ತಿನ ಕಾರ್ಯಕ್ರಮ. ಎಸ್ ಇದು ಇಷ್ಟ ಆಗಿದೆ ಅನ್ಕೊಳ್ತೀನಿ. ನಾಳೆ ಇದೇ ಸಮಯಕ್ಕೆ ಭೇಟಿಯಾಗ್ತೇನೆ. ಸುದ್ದಿ, ಮಾಹಿತಿ, ಮನರಂಜನೆ ನೋಡ್ತಾ ಇರಿ ಸ್ಪಂದನ.